ಉಜ್ವಲ ಭವಿಷ್ಯ ನಿರೀಕ್ಷೆಯಲ್ಲಿರುವ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮಸ್ಕಾರ 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 ಶರಣು ಶರಣಾರ್ಥಿಗಳು ಎಲ್ಲರೂ ಸಕಾರಾತ್ಮಕ ಮನೋಭಾವದಿಂದ ಆಶಾವಾದಿತ್ವದಿಂದ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಭರ್ಜರಿಯಾಗಿ ತಯಾರಿ ಮಾಡ್ತಾ ಇದ್ದೀರಿ ಅಂತ ಅನ್ಕೊಂಡಿದ್ದೀನಿ ಬಿ ಪಾಸಿಟಿವ್ ಬಿ ಆಪ್ಟಿಮಿಸ್ಟಿಕ್ ಆ್ಯಂಡ್ ಪುಟ್ ಯುವರ್ ಎಫರ್ಟ್ ಕಂಟಿನ್ಯೂಸ್ಲಿ ವಿತ್ ಅ ಪಾಸಿಟಿವ್ ಅಟಿಟ್ಯೂಡ್ ಮೈ ಡಿಯರ್ ಫ್ರೆಂಡ್ಸ್ ದಿಸ್ ಈಸ್ ದ ಸೀಕ್ರೆಟ್ ಆಫ್ ಸಕ್ಸಸ್ ಓಕೆ ಡೋಂಟ್ ಕಂಪೇರ್ ಟು ಎನಿವನ್ ಬಿ ಯುವರ್ ಓನ್ ಐಡೆಂಟಿಟಿ ಆ್ಯಂಡ್ ಯು ಕ್ಯಾನ್ ಡೂ ಇಟ್ ಓಕೆ ಎಸ್ ಮೈ ಡಿಯರ್ ಫ್ರೆಂಡ್ಸ್ ನನ್ನ ಹೆಸರು ವಿಜಯೇಂದ್ರ ಎಂ ಮಹಿಷಿ ಅಂತ ಶೈಕ್ಷಣಿಕವಾಗಿ ಒಬ್ಬ ಅಭಿಯಂತರ ಕ್ಲಾಸಿಕ್ ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಐ ಆಮ್ ಆನ್ ಇಂಜಿನಿಯರ್ ಬೈ ಎಜುಕೇಷನ್ ಆ್ಯಂಡ್ ರಿಸೋರ್ಸ್ ಪರ್ಸನ್ ಆರ್ ಟೀಚರ್ ಬೈ ಪ್ರೊಫೆಷನ್ ಅಟ್ ಕ್ಲಾಸಿಕ್ ಐ ಟೀಚ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರಾನ್ಸ್ಲೇಷನ್ ಕನ್ನಡ ಟು ಇಂಗ್ಲಿಷ್ ಆ್ಯಂಡ್ ಇಂಗ್ಲಿಷ್ ಟು ಕನ್ನಡ ಪ್ರಿಶಿ ರೈಟಿಂಗ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಂಟರ್ವ್ಯೂ ಸ್ಕಿಲ್ಸ್ ಆ್ಯಂಡ್ ಸ್ಪೋಕನ್ ಆ್ಯಂಡ್ ಕಮ್ಯುನಿಕೇಟಿವ್ ಇಂಗ್ಲಿಷ್ ಆ್ಯಂಡ್ ನಿಮಗೆ ನೆನಪಿರುವುದು ಸ್ನೇಹಿತರೆ ಕಳೆದ ಕೆಲ ದಿನಗಳ ಹಿಂದೆ ಸ್ವಲ್ಪ ವಿರಾಮ ಆಗಿದೆ ಕೆಲ ದಿನಗಳ ಹಿಂದೆ ಇಂಗ್ಲಿಷ್ ಗ್ರಾಮರ್ ವ್ಯಾಕರಣದ ಸಂಬಂಧಿತವಾಗಿ ಕೆಲ ಮಹತ್ವದ ವಿಷಯಗಳನ್ನ ಕಲಿತಾ ಇದ್ದೀವಿ ಗ್ರೂಪ್ ಸಿ ಇರಬಹುದು ಸಿ ಟಿ ಐ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇರಬಹುದು ಪಿ ಡಿ ಒ ಇರಬಹುದು ಇನ್ನೊಮ್ಮೆ ಅಧಿಸೂಚನೆ ಆದರೆ ಎಸ್ ಡಿ ಎ ಎಫ್ ಡಿ ಎ ಇರಬಹುದು ಕೆ ಎ ಎಸ್ ಮೇನ್ಸ್ ಐ ಎ ಎಸ್ ಮೇನ್ಸ್ ಈ ರೀತಿ ಇತ್ಯಾದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತಹ ಕೆಲ ವ್ಯಾಕರಣ ಸಂಬಂಧಿತ ವಿಷಯಗಳನ್ನು ಕಲಿತಾ ಇದ್ದೀವಿ ತಯಾರಿಯನ್ನು ಮಾಡೋಣ ಪ್ರಶ್ನೆಗಳು ವರ್ಷದಿಂದ ವರ್ಷಕ್ಕೆ ಅವುಗಳ ಶೈಲಿ ಬದಲಾವಣೆ ಆಗ್ಬೋದು ಹಂಚ್ಕೊಳ್ಳೋದು ಬೇಡ ಮೂಲ ವಿಷಯಗಳನ್ನ ಕಲಿತು ಬಿಟ್ರೆ ವಿ ಕ್ಯಾನ್ ಲರ್ನ್ ದೆಮ್ ಪರ್ಫೆಕ್ಟ್ಲಿ ನಾವು ಅದನ್ನು ಪರಿಪೂರ್ಣವಾಗಿ ಕಲಿಬಹುದು ಭಾಗ ಒಂದರಲ್ಲಿ 10 ವಾಕ್ಯಗಳನ್ನು ನಾನು ಮಾಡಿದ್ದೆ ಸ್ವಲ್ಪ ನಿಮಗೆ ನೆನಪು ಮಾಡ್ಕೊಡ್ತೀನಿ ಲೆಟ್ಸ್ ಹ್ಯಾವ್ ದ ರಿವಿಜನ್ ಪುನರಾವರ್ತನೆಯನ್ನು ಮಾಡೋಣ ಮುಂದಿನ ಭಾಗವಾಗಿ 11-20 ವಾಕ್ಯಗಳನ್ನ ಇವತ್ತಿನ ದಿನ ನಾವು ಕಲಿಯುವಂಥದ್ದು ಎಸ್ ಮೈ ಡಿಯರ್ ಫ್ರೆಂಡ್ಸ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದು ಒಂದು ಹುದ್ದೆ ಕರೆದಿದ್ದಾರೆ ಐ ಥಿಂಕ್ ಜನವರಿ 2024 ಪರೀಕ್ಷೆ ಇದೆ ಅನ್ಕೊಂಡಿದ್ದೀನಿ ಇದು ಗ್ರೂಪ್ ಸಿ ಸಮಾನಾರ್ಥಕವಾಗಿರೋದು ಇನ್ನು ಮುಂದೆ ಪಿ ಡಿ ಒ ಎಕ್ಸಾಮ್ ನೋಟಿಫಿಕೇಶನ್ ಆಗ್ಬೋದು ಎಸ್ ಡಿ ಎ ಎಫ್ ಡಿ ಎ ಆಗ್ಬೋದು ಕೆ ಎ ಎಸ್ ಐ ಎ ಎಸ್ ಪಿ ಎಸ್ ಐ ಎಟ್ಸೆಟ್ರಾ ಎಟ್ಸೆಟ್ರಾ ಎಲ್ಲ ಪರೀಕ್ಷೆಗಳಲ್ಲೂ ಅನ್ವಯ ಆಗುವಂಥದ್ದು ಇಲ್ಲಿ ಹೆಡ್ಡಿಂಗ್ ನಾವು ಸಿ ಟಿ ಐ ಅಥವಾ ಗ್ರೂಪ್ ಸಿ ಅಂತ ಕೊಟ್ಟರು ಬಹುತೇಕವಾಗಿ ಇವತ್ತಿನ ಈ ವ್ಯಾಕರಣ ಏನಿದೆ ವ್ಯಾಕರಣ ಪದ ಸಂಪತ್ತು ಗ್ರಾಮರ್ ಅಂಡ್ ವೊಕ್ಯಾಬ್ಲರಿ ಇನ್ ಕನ್ನಡ ಅಂಡ್ ಇಂಗ್ಲಿಷ್ ಬೋತ್ ಮೊದಲು ನಮ್ಮ ಪ್ರಪ್ರಥಮ ಆದ್ಯತೆ ಕನ್ನಡ ಅಲ್ಲಿ ಅದನ್ನೂ ಬಹಳ ಕಲಿಬೇಕಾಗಿದೆ ವ್ಯಾಕರಣ ಕಲಿಬೇಕಾಗಿದೆ ಪದ ಸಂಪತ್ತನ್ನ ಜಾಸ್ತಿ ಮಾಡ್ಕೋಬೇಕಾಗಿದೆ ಕನ್ನಡ ಮತ್ತು ಇಂಗ್ಲಿಷ್ ವ್ಯವಹಾರಿಕ ಭಾಷೆ ಇವೆರಡು ವಿಷಯಗಳು ಇದರಲ್ಲಿ ಇರುವ ಪದ ಸಂಪತ್ತು ಮತ್ತು ವ್ಯಾಕರಣ ಗ್ರಾಮರ್ ಅಂಡ್ ವೊಕ್ಯಾಬ್ಯುಲರಿ ವಿಲ್ ಬಿ ದೇರ್ ಇನ್ ಆಲ್ಮೋಸ್ಟ್ ಎವ್ರಿ ಎಕ್ಸಾಮಿನೇಷನ್ ಬಹುತೇಕವಾಗಿ ಪ್ರತಿ ಪರೀಕ್ಷೆಗಳಲ್ಲೂ ಇದರ ಆಧಾರಿತವಾಗಿರುತ್ತೆ ಹಿಂಗಾಗಿ ಈ ಹಿಂದೆ ಆಗಿರೋದನ್ನ ಏನಾದರೂ ನಮ್ಮಲ್ಲಿ ಅಧ್ಯಯನ ಮಾಡಬೇಕಾದ್ರೆ ತಡವಾಗಿದ್ರೆ ತಪ್ಪಾಗಿದ್ರೆ ಅದನ್ನ ತಿದ್ದುಪಡಿ ಮಾಡ್ತಾ ಈ ಪಾಠಗಳ ಮುಖಾಂತರ ಮುಂಬರುವ ಪರೀಕ್ಷೆಗಳನ್ನ ಅತಿ ಯಶಸ್ವಿಯಾಗಿ ಎದುರಿಸೋಣ ಮೈ ಡಿಯರ್ ಫ್ರೆಂಡ್ಸ್ ಪ್ರಶ್ನೆಗಳು ಈ ರೀತಿ ಇರ್ತವೆ ಐಡೆಂಟಿಫಿಕೇಶನ್ ಆಫ್ ಗ್ರಾಮಟಿಕಲಿ ಇನ್ಕರೆಕ್ಟ್ ಪಾರ್ಟ್ ಆಫ್ ಎ ಸೆಂಟೆನ್ಸ್ ಅಲ್ಲಿ ಐಡೆಂಟಿಫೈ ಅಂತ ಕೊಟ್ಟಿರ್ತಾರೆ ಓಕೆ ಕನ್ನಡದಲ್ಲಿ ಸ್ನೇಹಿತರೆ ಒಂದು ವಾಕ್ಯದಲ್ಲಿಯ ವ್ಯಾಕರಣ ದೋಷವಿರುವ ಭಾಗವನ್ನು ಗುರುತಿಸುವುದು ಅಂತ ಓಕೆ ಈ ಹಿಂದೆ 10 ವಾಕ್ಯಗಳು ಈಗಾಗಲೇ ಮಾಡಿದೀವಿ ಓಕೆ 5 ನಿಮಿಷದಲ್ಲಿ ಅದನ್ನ ರಿವಿಜನ್ ಪುನರ್ಮನನ ಪುನರಾವರ್ತನೆ ಮಾಡೋಣ ಫಾರ್ ಎಕ್ಸಾಂಪಲ್ ದಟ್ ಕ್ಯಾಟಲ್ ಈಸ್ ಗ್ರೇಸಿಂಗ್ ಇನ್ ದ ಫೀಲ್ಡ್ ಅಲ್ಲಿ ಈಸ್ ಬದಲು ಆರ್ ಆಗತ್ತೆ ಯಾಕಂದ್ರೆ ಕ್ಯಾಟಲ್ ಬಹುವಚನದಲ್ಲಿ ಬರುತ್ತೆ ಇದರ ಬಗ್ಗೆ ಇರುವ ಒಂದು ಟೇಬಲ್ ಅನ್ನ ಲಾಸ್ಟ್ ಕ್ಲಾಸ್ ಹೇಳಿದ್ದೆ ಇನ್ನು ಮುಂಬರುವ ಉದಾಹರಣೆಗಳಲ್ಲಿ ಈ ರೀತಿ ಇದ್ರೆ ಇನ್ನೊಮ್ಮೆ ಇವತ್ತು ಹೇಳ್ತೀನಿ ಈಗ ಜಸ್ಟ್ 5 ನಿಮಿಷದಲ್ಲಿ 10 ಉದಾಹರಣೆಗಳ ಆನ್ಸರ್ ಸಹಿತ ರಿವಿಷನ್ ಮಾಡ್ತಾ ಇದ್ದೀನಿ ಈಸ್ ಬದಲು ಏನಾಗ್ಬೇಕಾಗಿತ್ತು ಆರ್ ಇನ್ನ 2nd ಎಕ್ಸಾಂಪಲ್ ಸ್ಲಮ್ ಡಾಗ್ ಮಿಲಿನರ್ ಈಸ್ ಒನ್ ಆಫ್ ದ ಬೆಸ್ಟ್ ಮೂವಿ ಬದಲು
ಮೂವೀಸ್ ಆಗ್ಬೇಕು ಅವ್ರು ಈ ರೀತಿನೂ ಕೇಳ್ಬಹುದು ಯಾವ ಭಾಗದಲ್ಲಿ ಗ್ರಾಮರ್ ದೋಷವಿದೆ ಆ ಗ್ರಾಮರ್ ಭಾಗವನ್ನೇ ಅವ್ರು ಕೊಡಬಹುದು ಇಲ್ಲಿ ದ ಬೆಸ್ಟ್ ಮೂವಿ ಈಸ್ ಅ ರೈಟ್ ಆನ್ಸರ್ ಯಾಕಂದ್ರೆ ಮೂವಿ ಬದಲು ಮೂವೀಸ್ ಆಗ್ಬೇಕು ಈ ಭಾಗದಲ್ಲಿ ಗ್ರಾಮರ್ ದೋಷವಿದೆ ಈ ರೀತಿ ನೀವು ಹೇಳಬೇಕಾದದ್ದು ಪ್ರಶ್ನೆಯಲ್ಲೂ ಪ್ರಶ್ನೆಗಳನ್ನು ಸಹಿತ ಬೇರೆ ಬೇರೆ ಶೈಲಿಯಲ್ಲಿ ಕೇಳಬಹುದು ಗರಿಷ್ಠ ಮಟ್ಟದಲ್ಲಿ ಬೇರೆ ಬೇರೆ ತರದ ಶೈಲಿಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಓಕೆ ಸುದೀರ್ಘವಾಗಿ ನೀವು ಅಧ್ಯಯನ ಮಾಡಿದ್ರೆ ಓಕೆ ಯಾವ ತರ ಪ್ರಶ್ನೆ ಕೇಳಿದ್ರು ನೀವು ಉತ್ತರ ಕೊಡಬಹುದು ಸ್ನೇಹಿತರೆ ಅದು ಆದ ಮೇಲೆ ಪೀಪಲ್ಸ್ ಶುಡ್ ಬಿ ಸಿನ್ಸಿಯರ್ ಅಂಡ್ ಲಾಯಲ್ ಟು ದೇರ್ ವರ್ಕ್ಸ್ ಅಂತ ಇದೆ ಪೀಪಲ್ ಇದೆ ಬಹುವಚನ ಇರೋದ್ರಿಂದ ಮತ್ತೆ ಎಸ್ ಬರಲ್ಲ ಸ್ನೇಹಿತರೆ ಪೀಪಲ್ ಅಫೆಸ್ಟ್ರಫಿ ಬರೆದ್ರೆ ಬರಬಹುದು ಆದರೆ ಪೀಪಲ್ಸ್ ಇದು ರಾಂಗ್ ಆಗುತ್ತೆ ಹಿಂಗಾಗಿ ಪೀಪಲ್ಸ್ ಭಾಗದಲ್ಲಿ ದೋಷವಿದೆ ಪೀಪಲ್ಸ್ ಏನಾಗಬೇಕು ಪೀಪಲ್ ಆಗ್ಬೇಕು ಓಕೆ ಸೊ ಇದನ್ನ ಸಹಿತ ಲಾಸ್ಟ್ ಕ್ಲಾಸ್ ಮಾಡಿದೀವಿ ನೋ ಸೂನರ್ ಡಿಡ್ ದ ಟೀಚರ್ ಎಂಟರ್ ದ ಕ್ಲಾಸ್ ದೆನ್ ದ ಸ್ಟೂಡೆಂಟ್ಸ್ ಸ್ಟೂಡ್ ಅಪ್ ಇಲ್ಲಿ ನೋ ಸೂನರ್ ಮತ್ತು ಇಲ್ಲಿ ಆಕ್ಚುಲಿ ದೆನ್ ಆಗ್ಬಾರ್ದು ಅದು ದ್ಯಾನ್ ಆಗ್ಬೇಕು ಯಾಕಂದ್ರೆ ಅದು ಒಂದು ಕಂಜಂಕ್ಷನ್ ಆ ಮೂಲಕ ನಾವು ಐದಾರು ಕಂಜಂಕ್ಷನ್ ಅನ್ನು ಕಲ್ತಿದೀವಿ ಸಮುಚ್ಚಯಗಳು ಸಂಯೋಜನಾವೇಗಳು ಎರಡು ಪದಗಳನ್ನ ಎರಡು ವಾಕ್ಯಗಳನ್ನ ಜೋಡಿಸುವ ಪದ ಕಂಜಂಕ್ಷನ್ ನೋ ಸೂನರ್ ಇದ್ದಾಗ ದೆನ್ ಆಗ್ಬಾರ್ದು ದ್ಯಾನ್ ಆಗ್ಬೇಕು ಸೊ ವ್ಯಾಕರಣ ದೋಷ ಇಲ್ಲಿದೆ ಅಂತ ಕಲ್ತಿದ್ವಿ ಅದಾದ ಮೇಲೆ ನೆಕ್ಸ್ಟ್ ಹಾ ಇವೆ ಕಂಜಂಕ್ಷನ್ಗಳನ್ನ ಕಳೆದ ಕ್ಲಾಸ್ ಅಲ್ಲಿ ಕಲ್ತಿದ್ವಿ ಇನ್ನೊಮ್ಮೆ ರಿವಿಜನ್ ಮಾಡ್ಕೊಳ್ಳಿ ಓಕೆ ಐ ಆಲ್ವೇಸ್ ಇನ್ಸಿಸ್ಟ್ ಆನ್ ರಿವಿಜನ್ ಪುನರಾವರ್ತನೆ ಪುನರ್ಮನನ ಪದೇ ಪದೇ ಓದುವುದು ಇದು ಕೌಶಲ್ಯಗಳ ತಾಯಿ ಅಂತ ಹೇಳ್ತಾರೆ ಓಕೆ ಸೊ ರಿಪಿಟೇಷನ್ ಇಸ್ ಅ ಮದರ್ ಆಫ್ ಸ್ಕಿಲ್ಸ್ ಹೀಗಾಗಿ ಮೊದಲ ಹತ್ತು ವಾಕ್ಯಗಳನ್ನ ನಿಮ್ಮ ಅನುಕೂಲಕ್ಕೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಆಸ್ ಸೂನ್ ಆಸ್ ಇದು ಒನ್ ಆಫ್ ದ ಕಂಜಂಕ್ಷನ್ ನೋ ಸೂನರ್ ದ್ಯಾನ್ ಇದೆ ಅಲ್ಲಿ ದೆನ್ ಅಂತ ಇತ್ತು ಹೀಗಾಗಿ ದ್ಯಾನ್ ಆಗ್ಬೇಕು hardly scarcely or when not only but also lest should although yet while either or neither nor okay english na kelavondu olleya patta pustakagalu athava samanya pustakagalu spardha parikshege sambandhapatta english book galli ivu sigtave ella pustakagalli ella conjunction sigde irabodu ಅದಕ್ಕೆ ಲೈಬ್ರರಿಯಲ್ಲಿ ನಾವು ಬೇರೆ 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 ಪುಸ್ತಕಗಳನ್ನ ತಗೊಂಡು ಲಿಸ್ಟ್ ಮಾಡ್ತಾ ಹೋಗ್ಬೇಕು ಒಂದ್ ತಿಳ್ಕೊಳ್ಳಿ ಸ್ನೇಹಿತರೆ ಈ ಕಂಜಂಕ್ಷನ್ ವರ್ಬ್ ಲಿಸ್ಟ್ ಪ್ರಿಪೋಸಿಷನ್ ಒಂದೇ ದಿನ ಒಂದೇ ವಾರದಲ್ಲಿ ಆಗುವುದು ಬಹಳ ವಿರಳ ಡೈಲಿ ಪ್ರತಿನಿತ್ಯದ ಆಧಾರಿತವಾಗಿ ಪ್ರತಿನಿತ್ಯ ಐದು ಕಂಜಂಕ್ಷನ್ ಪ್ರತಿನಿತ್ಯ ಐದು ಪ್ರಿಪೋಸಿಷನ್ ಪ್ರತಿನಿತ್ಯ ಐದು ವರ್ಬ್ಗಳು ಈ ರೀತಿ ನೀವು ಟೈಮ್ ಟೇಬಲ್ ಹಾಕೊಂಡು ಹೋಗಿ ಓಕೆ ಸರಳವಾಗಿ ಮಾಡಬಹುದು ಈ ರೀತಿ ನಾವು ಇದನ್ನ ಕಲ್ತಿದ್ವಿ ಅದಾದ ಮೇಲೆ ಮೈ ಅಂಕಲ್ ಹ್ಯಾಸ್ ಟು ಸನ್ ಇನ್ ಲಾಸ್ ಬಹುವಚನ ಲಾಸ್ ಬರಲ್ಲ ಇಲ್ಲಿ ಲಾಸ್ ಬದಲು ಏನ್ ಬರಬೇಕು ಸನ್ಸ್ ಇನ್ ಲಾ ಸೊ ಈ ಭಾಗದಲ್ಲಿ ದೋಷವಿದೆ ಅಂತ ನಾವು ಹೇಳ್ಬೋದು ಅದಾದ ಮೇಲೆ ಆರನೇ ವಾಕ್ಯ ನಾವು ಇದನ್ನ ಲಾಸ್ಟ್ ಟೈಮ್ ಕಲ್ತಿದ್ವಿ ನೀದರ್ ದ ಹೆಡ್ ಮಾಸ್ಟರ್ ನಾರ್ ದ ಅಸಿಸ್ಟೆಂಟ್ ಮಾಸ್ಟರ್ಸ್ ವಾಸ್ ಪ್ರೆಸೆಂಟ್ ಅಂತ ಇದೆ ನೀದರ್ ನಾರ್ ಇದ್ದಾಗ ಓಕೆ ವರ್ಬ್ ಶುಡ್ ಅಗ್ರಿ ವಿತ್ ದ ಲಾಸ್ಟ್ ನೌನ್ ಇಲ್ಲಿ ಮಾಸ್ಟರ್ಸ್ ಇರೋದ್ರಿಂದ ಓಕೆ ವಾಸ್ ಬದಲು ಏನಾಗ್ಬೇಕು ಇಲ್ಲಿ ವೇರ್ ಆಗ್ಬೇಕು ಇದನ್ನು ಕಳೆದ ತರಗತಿಯಲ್ಲಿ ಕಲ್ತಿದ್ದೀವಿ ಓಕೆ ಅದಕ್ಕೇನೆ ಈ ಕಂಜಂಕ್ಷನ್ಗಳ ಲಿಸ್ಟ್ ಅನ್ನ ನೀವು ಪ್ರತಿನಿತ್ಯ ಮಾಡ್ತಾ ಓದ್ತಾ ಹೋದ್ರೆ ಈಸಿಯಾಗಿ ಮಾಡಬಹುದು ಯಾವುದಕ್ಕೂ ಇದ್ರ ಬಗ್ಗೆ ಲಾಸ್ಟ್ ಟೈಮ್ ಹೇಳಿದೀವಿ ಅದು ಆದ ಮೇಲೆ ಏಳನೇ ವಾಕ್ಯ ನಾವು ಮಾಡಿರೋದು ದ ಅರ್ತ್ ಮೂವ್ ಅರೌಂಡ್ ದ ಸನ್ ಬಹಳ ಸರಳವಾದದ್ದು ಆದ್ರೆ ನಾವು ನೆನಪಿಟ್ಕೋಬೇಕು ಇದು ಒಂದು ಜಾಗತಿಕ ಸತ್ಯ ಪ್ರಾಪಂಚಿಕ ಸತ್ಯ ಯೂನಿವರ್ಸಲ್ ಟ್ರೂತ್ ಇದು ಒಂದು ಇನ್ನು ಯೂನಿವರ್ಸಲ್ ಟ್ರೂತ್ ಹೇಳಬೇಕಾದ್ರೆ ಸಾಮಾನ್ಯ ವರ್ತಮಾನ ಕಾಲವನ್ನ ಬಳಸಬೇಕು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನ ವ್ಯಾಕರಣದ ನಿಯಮ ಐ ಯು ದೇ ವಿ ಈ ಸರ್ವನಾಮಗಳನ್ನ ಬಳಕೆ ಮಾಡಿದಾಗ ಯಾವ ಕಾಲದಲ್ಲಿ ಸ್ನೇಹಿತರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಓಕೆ ಡೂ ವರ್ಬ್ ಡಸ್ ನಾಟ್ ಚೇಂಜ್ ಈಟ್ ಈಟ್ ಆಗಿ ಉಳಿಯುತ್ತೆ ಮೂವ್ ಆಗಿ ಉಳಿಯುತ್ತೆ ರೊಟೇಟ್ ರೊಟೇಟ್ ಆಗಿ ಉಳಿಯುತ್ತೆ ಆ ಯು ದೇವಿ ವರ್ಬ್ ಡಸ್ ನಾಟ್ ಚೇಂಜ್ ಆದರೆ ಹಿ ಶಿ ಇಟ್ ಇದ್ದಾಗ ವರ್ಬ್ ಮುಂದೆ ನೀವು ಎಸ್ ಅಥವಾ ಇ ಎಸ್ ಅಥವಾ
ಐ ಎಸ್ ಅನ್ನ ಸೇರಿಸಬೇಕು. ಯು ಸಫಿಕ್ಸ್ ಐದರ್ ಎಸ್ ಇ ಎಸ್ ಐ ಎಸ್. ಈ ಮೂಲಕ ನೀವು ನಿಮ್ಮ ಮೊಬೈಲಿನ ಹೆಲ್ಪ್ ತಗೊಂಡು, ಡಿಕ್ಷನರಿಗಳ ಹೆಲ್ಪ್ ತಗೊಂಡು, ಓಕೆ, ವರ್ಬ್ಸ್ ಎಂಡಿಂಗ್ ವಿತ್ ಎಸ್ ಇ ಎಸ್ ಐ ಎಸ್ ಪಟ್ಟಿಯನ್ನು ಮಾಡಿಡಿ. ಇದು ಬಹಳ ಮಹತ್ವದ್ದು. ಓಕೆ, ಸೊ ಇಲ್ಲಿ ದ ಅರ್ತ್ ಇಟ್ಟದಲ್ಲಿ ಬರೋದ್ರಿಂದ ಸಿಂಪಲ್ ಪ್ರೆಸೆಂಟ್ ಇರೋದ್ರಿಂದ ಓಕೆ ಇಲ್ಲಿ ಮೂವ್ ಬದಲು ಏನ್ ಬರಬೇಕು ಸ್ನೇಹಿತರೆ? ಮೂವ್ಸ್. ಒಂದ್ ತಿಳ್ಕೊಂಬಿಡಿ, ಹೀ ಶಿ ಇಟ್ಟಿದ್ದಾಗ ತೃತೀಯ ವಾಚಕ ಏಕವಚನ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ವರ್ಬ್ ಒಂದೇ ಬರೋದಿಲ್ಲ. ವರ್ಬ್ ಜೊತೆ ಎಸ್ ಆದ್ರೂ ಇರಬೇಕು, ಇ ಎಸ್ ಆದ್ರೂ ಇರಬೇಕು, ಐ ಎಸ್ ಆದ್ರೂ ಇರಬೇಕು ಸ್ನೇಹಿತರೆ. ಓಕೆ, ಇದನ್ನು ಸಾಕಷ್ಟು ಬಾರಿ ನಾನು ಆನ್ಲೈನ್ ಆಫ್ಲೈನ್ ಎರಡೂ ಕ್ಲಾಸ್ಗಳಲ್ಲಿ ಹೇಳ್ತಾ ಇರ್ತೀನಿ. ಬಹಳ ಮಹತ್ವದ ನಿಯಮ, ಸರಳವಾದದ್ದು. ಹೀಗಾಗಿ ಇಲ್ಲಿ ಗ್ರಾಮರ್ ದೋಷ ಈ ಭಾಗದಲ್ಲಿ ಇದೆ ಅಂತ ನೀವು ಅವಶ್ಯವಾಗಿ ಹೇಳ್ಬಹುದು, ಮೈ ಡಿಯರ್ ಫ್ರೆಂಡ್ಸ್. ಇನ್ನ ಇದಾದ್ಮೇಲೆ ನೆಕ್ಸ್ಟ್ ವಾಕ್ಯ ನಾವು ಮಾಡಿರೋದು, ದಿಸ್ ನ್ಯೂಸ್ ವಾಸ್ ಎ ಟೆಲಿಕಾಸ್ಟ್. ಇಲ್ಲಿ ಟೆಲಿಕಾಸ್ಟ್, ಇಲ್ಲಿ ಒಂದು ದೋಷವಿದೆ. ಆನ್ ನ್ಯಾಷನಲ್ ನ್ಯೂಸ್ ಚಾನೆಲ್ ಟೆಲಿಕಾಸ್ಟ್, ಇದು ಪಿಕ್ಯೂಲಿಯರ್ ವರ್ಬ್ ಅಂತ ಹೇಳ್ತೀವಿ. ಆ ಮೂಲಕ ಮೂರು ತರದ ವರ್ಬ್ ಗಳನ್ನ ಕಲ್ತಿದ್ದೀವಿ. ನಂಬರ್ ಒನ್, ಡಿಇಡಿ ಸೇರೋದು ಮುಖಾಂತರ ಏನು ವಿ ಟು ಮತ್ತೆ ವಿ ತ್ರೀ ಪಡಿತೀವಿ, ಅವುಗಳಿಗೆ ರೆಗ್ಯುಲರ್ ವರ್ಬ್ ಅಥವಾ ವೀಕ್ ವರ್ಬ್ ಅಂತ ಹೇಳ್ತೀವಿ. ಸ್ಪೆಲ್ಲಿಂಗ್ ಚೇಂಜ್ ಆಗೋದ್ರಿಂದ ವಿ ಟು ಮತ್ತೆ ವಿ ತ್ರೀ ಬಂದ್ರೆ ಅದಕ್ಕೆ ಇರ್ರೆಗ್ಯುಲರ್ ಅಥವಾ ಸ್ಟ್ರಾಂಗ್ ವರ್ಬ್ ಅಂತ ಹೇಳ್ತೀವಿ. ಓಕೆ, ವಾಕ್ ವಾಕ್ಡ್ ವಾಕ್ಡ್ ಇಡಿ ಬಂತು, ರೆಗ್ಯುಲರ್ ವರ್ಬ್. ಸಿಂಗ್ ಸ್ಯಾಂಗ್ ಸಂಗ್, ಸ್ಪೆಲ್ಲಿಂಗ್ ಚೇಂಜ್ ಆಯ್ತು, ಇರ್ರೆಗ್ಯುಲರ್. ಆದ್ರೆ ಕೆಲವೊಂದು ಕ್ರಿಯಾಪದಗಳು ವಿ 1 ವಿ 2 ವಿ 3 ಮೂರು ರೂಪಗಳಲ್ಲಿ ಒಂದೇ ತರ ಇರ್ತವೆ. ಓಕೆ, ಸೊ ದ ವೆರಿ ಪಾಪ್ಯುಲರ್ ಎಕ್ಸಾಂಪಲ್, ಪ್ರಸಿದ್ಧವಾದ ಉದಾಹರಣೆ, ಕಟ್ ಕಟ್ ಅಂಡ್ ಕಟ್. ಇವುಗಳಿಗೆ ಸ್ನೇಹಿತರೆ ಪಿಕ್ಯೂಲಿಯರ್ ವರ್ಬ್ ಅಂತ ಹೇಳ್ತೀವಿ. ಪಿಕ್ಯೂಲಿಯರ್ ಅಂದ್ರೆ ವಿಶೇಷ. ಅದೇ ಕ್ಯಾಟಗರಿ, ಅದೇ ಸಮುದಾಯಕ್ಕೆ ಈ ಟೆಲಿಕಾಸ್ಟ್ ಸೇರುತ್ತೆ. ಹಿಂಗಾಗಿ ಟೆಲಿಕಾಸ್ಟ್ ಇದರ ವಿ ಟು ಮತ್ತೆ ವಿ ತ್ರೀ ಟೆಲಿಕಾಸ್ಟ್ ಆಗತ್ತೆ, ಟೆಲಿಕಾಸ್ಟೆಡ್ ಆಗಲ್ಲ. ಹಿಂಗಾಗಿ ಸೊ ದಿಸ್ ನ್ಯೂಸ್ ವಾಸ್ ಟೆಲಿಕಾಸ್ಟ್ ಅಂತ ಹೇಳಬೇಕು ವಿನಃ ಟೆಲಿಕಾಸ್ಟೆಡ್ ಅಲ್ಲ. ಹಿಂಗಾಗಿ ಈ ಭಾಗದಲ್ಲಿ ಗ್ರಾಮರ್ ದೋಷವಿದೆ. ನೋಡಿ, ಪಿಕ್ಯುಲರ್ ವರ್ಬ್ ಆಧಾರಿತವಾಗಿ ಕೇಳಬಹುದು, ರೆಗ್ಯುಲರ್ ವರ್ಬ್ ಆಧಾರಿತವಾಗಿ ಕೇಳಬಹುದು. ಓಕೆ, ಹೀಗಾಗಿ ಮೂಲ ಆಂಗ್ಲ ಭಾಷೆಯ ವ್ಯಾಕರಣ, ಮೂಲ ಕನ್ನಡ ಭಾಷೆಯ ವ್ಯಾಕರಣ ಕಲ್ತ್ರೆ ಇಂಥ ಪ್ರಶ್ನೆಗಳನ್ನು ನಾವು ಸಲೀಸಾಗಿ ಓಕೆ ಉತ್ತರಿಸಬಹುದು. ಸೊ ಇದು ಪಿಕ್ಯುಲರ್ ವರ್ಬ್ ಆಧಾರಿತವಾಗಿರೋದು. ಅದಾದ್ಮೇಲೆ ಒಂಬತ್ತನೆಯ ಎಕ್ಸಾಂಪಲ್ ನಾವು ಕಲ್ತಿರೋದು, ಮೈ ಮದರ್ ಕಟ್ ದ ವೆಜಿಟೇಬಲ್ಸ್ ಅಂಡ್ ಫುಡ್ಸ್ ಎವ್ರಿ ಡೇ. ಈ ಹಿಂದೆ ಕಲ್ತಿರೋ ಗ್ರಾಮರ್ ರೂಲ್ ಇಲ್ಲೂ ಅನ್ವಯ ಆಗತ್ತೆ. ಮದರ್ ಶೀದಲ್ಲಿ ಬರ್ತಾರೆ. ಓಕೆ, ಕಟ್ ಸಿಂಪಲ್ ಪ್ರೆಸೆಂಟ್ ಇರೋದ್ರಿಂದ ಎವ್ರಿ ಡೇ ಇದು ಸಿಂಪಲ್ ಪ್ರೆಸೆಂಟ್, ಪ್ರತಿನಿತ್ಯ ನಡೆಯುವ ಘಟನೆ. ಸೊ ಹೀ ಶೀ ಇಟ್ಟಿದ್ದಾಗ ವರ್ಬ್ ಮುಂದೆ ಎಸ್ ಇ ಎಸ್ ಅಥವಾ ಐ ಎಸ್ ಬರಬೇಕು. ಮದರ್ ಶೀದಲ್ಲಿ ಬರೋದ್ರಿಂದ ಓಕೆ ಇಲ್ಲಿ ಕಟ್ಸ್ ಅಂತ ಆಗ್ಬೇಕು. ಸೊ ಇಲ್ಲಿ ಗ್ರಾಮರ್ ದೋಷವಿತ್ತು. ಸೊ ನೋಡಿ, ಸಿಂಪಲ್ ಆ ಗ್ರಾಮರ್ ಎಷ್ಟು ಇಂಪಾರ್ಟೆಂಟ್ ಇದೆ. ಆ ಯು ದೇವಿ ವರ್ಬ್ ಡಸ್ ನಾಟ್ ಚೇಂಜ್. ಹೀ ಶೀ ಇಟ್ಟಿದ್ದಾಗ ವರ್ಬ್ ಮುಂದೆ ಎಸ್ ಇ ಎಸ್ ಐ ಎಸ್. ಈ ನಿಯಮ, ಸಿಂಪಲ್ ಪ್ರೆಸೆಂಟ್ ನಿಯಮ, ಬಹಳ ಪ್ರಮುಖವಾದದ್ದು. ಓಕೆ, ಸೊ ಇದರ ಆಧಾರಿತವಾಗಿ ಈ ಪ್ರಶ್ನೆ ಇತ್ತು. ಇದನ್ನ ನಾವು ಕಳೆದ ಬಾರಿ ಮಾಡಿದ್ದೇವೆ. ಅದಾದ ಮೇಲೆ ಮೈ ಡಿಯರ್ ಫ್ರೆಂಡ್ಸ್, ಹತ್ತನೇ ಎಕ್ಸಾಂಪಲ್, ದ ಬೆಂಗಳೂರು ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ. ಬೆಂಗಳೂರಿಗೆ ದ ಹಚ್ಚುವ ಅವಶ್ಯಕತೆ ಇಲ್ಲ, ಬರೀ ಬೆಂಗಳೂರು ಈಸ್ ದ ಕ್ಯಾಪಿಟಲ್ ಆಫ್ ಕರ್ನಾಟಕ ಅಂತ ಹೇಳಿದ್ರೆ ಸಾಕು. ಇದು ಎ ಆ್ಯಂಡ್ ಮತ್ತು ದ ಆಧಾರಿತವಾಗಿರೋದು. ಸೊ ಇದನ್ನು ಸಹಿತ ಕಳೆದ ಕ್ಲಾಸ್ ಅಲ್ಲಿ ಕಲ್ತಿದೀವಿ. ಈಗ ಮೈ ಡಿಯರ್ ಫ್ರೆಂಡ್ಸ್, ಲೆಟ್ಸ್ ಗೋ ಆನ್ ಟು ದ ಫ್ರೆಶ್ ತಾಜಾ ಎಕ್ಸಾಂಪಲ್ ಆಫ್ ದಿಸ್ ಸೆಷನ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಯು ಶುಡ್ ಲಿಸನ್ ಟು ಯುವರ್ ಪೇರೆಂಟ್ಸ್ ಅಡ್ವೈಸ್. ಇಲ್ಲಿ ಅಪಾಸ್ಟ್ರೋಫಿ ಅಂದ್ರೆ ಷಷ್ಠಿ ವಿಭಕ್ತಿ ಪ್ರತ್ಯಯ, ಇಂಗ್ಲಿಷ್ ನಲ್ಲಿ ಪೊಸೆಸಿವ್ ಕೇಸ್ ಆಧಾರಿತವಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ಪೊಸೆಸಿವ್ ಕೇಸ್ ಅಂದ್ರೆ ಷಷ್ಠಿ ವಿಭಕ್ತಿ ಪ್ರತ್ಯಯ, ಇದನ್ನ ಅಪಾಸ್ಟ್ರೋಫಿ ಮಾರ್ಕ್ದಿಂದ ಓಕೆ ಸಂಬೋಧನಾ ಚಿಹ್ನ ಅಂತ ಹೇಳ್ತೀವಿ, ಮತ್ತು ಆಫ್ ಪ್ರಿಪೋಸಿಷನ್ ದಿಂದ ನಾವು ವ್ಯಕ್ತಪಡಿಸಬಹುದು. ಪೊಸೆಸಿವ್ ಕೇಸ್ ಅಂದ್ರೆ ಏನು? ಷಷ್ಠಿ ವಿಭಕ್ತಿ ಪ್ರತ್ಯಯ. ಪೊಸೆಸ್ ಅಂದ್ರೆ ಸ್ವಾಧೀನಪಡಿಸಿಕೋ, ತನ್ನದಾಗಿಸಿಕೋ, ಹೊಂದು ಅಂತ ಅರ್ಥ. ಸೊ ಅವರವರಿಗೆ ಸೇರಿರುವುದನ್ನ ಅವರೇ ಸ್ವಾಧೀನಪಡಿಸಿಕೊಂಡಿರೋದನ್ನ ಹೇಳಬೇಕಾದ್ರೆ ಪೊಸೆಸಿವ್ ಕೇಸ್ ಬಳಕೆ ಮಾಡ್ತೀವಿ, ಷಷ್ಠಿ ವಿಭಕ್ತಿ ಪ್ರತ್ಯಯ. ಓಕೆ, ಫಾರ್ ಎಕ್ಸಾಂಪಲ್ ಅವನ, ಹೀಸ್. ಓಕೆ, ಹುಡುಗನ, ಆಫ್ ಎ ಬಾಯ್ ಅಥವಾ ಬಾಯ್ ಅಪಾಸ್ಟ್ರೋಫಿ. ಎಸ್, ಈ ಅಪಾಸ್ಟ್ರೋಫಿ ಅಥವಾ ಆಫ್ ಯೂಸ್ ಮಾಡಬೇಕಾದ್ರೆ ನಾವೇನಂತೀವಿ? ಪೊಸೆಸಿವ್ ಕೇಸ್. ಒಂದು ಸರಳವಾದ ನಿಯಮ ಇದೆ. ಓಕೆ,
ಏನ್ ಗೊತ್ತಾ ಮೈ ಡಿಯರ್ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ನನಗೆ ಹೇಳಬೇಕಾಗಿದೆ ಹುಡುಗನ ಪುಸ್ತಕ ಅಂತ. ಹುಡುಗನ ಪುಸ್ತಕ ಯಾರ ಹುಡುಗನ, ಅವನಿಗೆ ಸೇರಿರೋದು, ಅವನು ಸ್ವಾಧೀನಪಡಿಸಿಕೊಂಡಿದ್ದಾನೆ. ಹೀಗಾಗಿ ಇದನ್ನ ಎರಡು ತರ ಬರೀಬಹುದು. ಒಂದು ಆಫ್, ಒಂದು ತಿಳ್ಕೊಂಬಿಡಿ ಸ್ನೇಹಿತರೆ, ಆಫ್ ಮುಂದೆ ಏನ್ ಹೇಳ್ತೀವಿ ಅವರ ಅಂತ ಅರ್ಥ. ಆಫ್ ಎ ಬಾಯ್, ಒಬ್ಬ ಹುಡುಗನ. ಆಫ್ ಎ ಗರ್ಲ್, ಒಬ್ಬ ಹುಡುಗಿಯ. ಆಫ್ ಆನ್ ಆಸ್ಪಿರೆಂಟ್, ಒಬ್ಬ ಆಕಾಂಕ್ಷಿಯ. ಓಕೆ, ಆಫ್ ಮುಂದೆ ಏನ್ ಹೇಳ್ತೀವಿ ಅದರ. ಆಫ್ ಆನ್ ಇಂಜಿನಿಯರ್, ಒಬ್ಬ ಅಭಿಯಂತರನ. ಓಕೆ, ಆಫ್ ಆನ್ ಇನ್ಸ್ಟಿಟ್ಯೂಟ್, ಒಂದು ಸಂಸ್ಥೆಯ. ಇಲ್ಲಿ ಹುಡುಗನ ಅಂತ ಇದೆ, ಮುಂದೆ ಏನ್ ಬರಬೇಕು? ಆಫ್ ಬಾಯ್. ಒಬ್ಬ ಹುಡುಗನ ಅಂತಿದ್ರೆ ಎ ಬಾಯ್. ಏನದು? ಪುಸ್ತಕ, ಬುಕ್. ಸೊ ಏನಂತ ಹೇಳ್ಬೋದು? ಬುಕ್ ಆಫ್ ಬಾಯ್. ಇನ್ನ ಸಜೀವ ವಸ್ತುಗಳು ಇದ್ದಾಗ ಅಪೋಸ್ಟ್ರಫಿ ಯೂಸ್ ಮಾಡಬಹುದು. ಹೆಂಗೆ? ಬಾಯ್ ಇದು ಸಜೀವ ವಸ್ತು ಇರೋದ್ರಿಂದ, ಐ ಮೀನ್ ಸಜೀವ ಇರೋದ್ರಿಂದ ಬಾಯ್ ಅಪೋಸ್ಟ್ರಫಿ ಎಸ್ ಬುಕ್ ಅಂತ ಹೇಳ್ಬೋದು. ಈ ಅಪೋಸ್ಟ್ರಫಿ ಎಸ್ ಬರೀಲಿಕ್ಕೆ ಕೇಳ್ಕೊಳ್ಳಿ ಸ್ನೇಹಿತರೆ, ಅಪೋಸ್ಟ್ರಫಿ ಎಸ್ ಬರಲಿಕ್ಕೆ ಒಂದು ನಿಯಮ ಇದೆ. ಏನು? ನಾಮಪದದ ಕೊನೆಯ ಅಕ್ಷರ, ಲಾಸ್ಟ್ ಲೆಟರ್ ಆಫ್ ಎ ನೌನ್. ನಾಮಪದದ ಕೊನೆಯ ಅಕ್ಷರ ಎಸ್ ಬಿಟ್ಟು ಬೇರೆ ಏನೇ ಇದ್ರು ಅಪೋಸ್ಟ್ರಫಿ ಎಸ್ ಸೇರಿಸಬೇಕು. ಈಗ ನಾವು ಮಾಡಿದೀವಿ, ಕೊನೆಯ ಅಕ್ಷರ ಏನು? ವೈ. ಎಸ್ ಇಲ್ಲ, ಅಪೋಸ್ಟ್ರಫಿ ಎಸ್. ಗರ್ಲ್ ಕೊನೆಯ ಅಕ್ಷರ ಎಲ್, ಎಸ್ ಇಲ್ಲ, ಅಪೋಸ್ಟ್ರಫಿ ಎಸ್. ಆದರೆ ಇಲ್ಲಿ ಅಂತ ಹೇಳ್ತಾ ಇದ್ರೆ ಪೇರೆಂಟ್ಸ್ ಅಡ್ವೈಸರ್ ಅಂದ್ರೆ ಪಾಲಕರ ಸಲಹೆ ಅಂತ ಹೇಳಬೇಕಾಗಿದೆ. ಕೊನೆಯ ಅಕ್ಷರ ಏನಿದೆ ಇಲ್ಲಿ? ಎಸ್. ಸೊ ಕೊನೆಯ ಅಕ್ಷರ ಎಸ್ ಇದ್ದಾಗ ಓಕೆ ಬರೀ ಅಪೋಸ್ಟ್ರಫಿ ಸೇರಿಸಬೇಕು. ಉದಾಹರಣೆ ಮೊದಲು ಇಲ್ಲಿ ಬರೋಣ. ಹಲವು ಹುಡುಗರ ಪುಸ್ತಕ ಅಂತ ಹೇಳಬೇಕಾಗಿದೆ. ಓಕೆ, ಸೊ ಬಾಯ್ಸ್ ಕೊನೆಯ ಅಕ್ಷರ ಏನು ಬಂತು? ಎಸ್. ಕೊನೆಯ ಅಕ್ಷರ ಎಸ್ ಇದ್ದಾಗ ಅಪೋಸ್ಟ್ರಫಿ ಎಸ್ ಬಳಕೆ ಮಾಡಬಾರ್ದು, ಬರೀ ಅಪೋಸ್ಟ್ರಫಿ ಯೂಸ್ ಮಾಡಬೇಕು. ದಟ್ ಈಸ್ ಬಾಯ್ಸ್ ಬುಕ್. ಇಲ್ಲಿನೂ ಹಂಗೆ ಪೇರೆಂಟ್ಸ್, ಅವರ ಸಲಹೆ ಸೂಚನೆ ಅಂತ ಕೇಳಬೇಕು, ಹೇಳುವ ಉದ್ದೇಶ. ಸೊ ಪೇರೆಂಟ್ಸ್ ಕೊನೆಯ ಅಕ್ಷರ ಏನು? ಎಸ್. ಬರೀ ಅಪೋಸ್ಟ್ರಫಿ ಬರೆದ್ರೆ ಸಾಕು, ಈ ಎಸ್ ಅವಶ್ಯಕತೆ ಇಲ್ಲ. ನಾಮಪದದ ಅಕ್ಷರ ಎಸ್ ಬಿಟ್ಟು ಬೇರೆ ಅಕ್ಷರ ಇದ್ರೆ ಅಪೋಸ್ಟ್ರಫಿ ಎಸ್ ಸೇರಿಸಿ, ನಾಮಪದದ ಕೊನೆಯ ಅಕ್ಷರ ಎಸ್ ಇದ್ದಾಗ ಬರೀ ಅಪೋಸ್ಟ್ರಫಿ ಸೇರಿಸಬೇಕು. ಇದಕ್ಕೆ ಪೊಸೆಸಿವ್ ಕೇಸ್ ಅಂತೀವಿ. ಸಾಮಾನ್ಯವಾಗಿ ಜನರಲ್ಲಿ ಅಪೋಸ್ಟ್ರಫಿ ಈಸ್ ಯೂಸ್ಡ್ ಫಾರ್ ಲೀವಿಂಗ್ ಥಿಂಗ್ಸ್. ಪೇರೆಂಟ್ಸ್ ಪಾಲಕರು, ಬಾಯ್ ಹುಡುಗ, ಇವರು ಲೀವಿಂಗ್ ಜೀವಿಸುವ ವ್ಯಕ್ತಿಗಳಾಗಿರೋದ್ರಿಂದ ಅಪೋಸ್ಟ್ರಫಿಯನ್ನ ಸೇರಿಸಬೇಕು. ಆದರೆ ಅಪೋಸ್ಟ್ರಫಿ ಅದೇ ಮತ್ತೆ ಎಸ್ ಸೇರಿಸಂಗಿಲ್ಲ. ಓಕೆ, ಇನ್ನ ಮೈ ಡಿಯರ್ ಫ್ರೆಂಡ್ಸ್, ನಾವು ಬರೀ ಒಂದೊಂದೇ ಕಲಿಯೋದು ಬೇಡ. ಓಕೆ, ಈ ಮೂಲಕ ಓಕೆ ಡಿಕ್ಷನರಿನ ನೋಡಿ ನಿಮಗೆ ಅತಿ ಸರಳವಾಗಬೇಕಂತ ಹೇಳಿ ಓಕೆ ಕೆಲವೊಂದು ಪಾಯಿಂಟ್ಸ್ಗಳನ್ನ ಬರ್ಕೊಂಡ್ಬಂದಿದ್ದೀವಿ. ಓಕೆ, ಲೆಟ್ಸ್ ಅಬ್ಸರ್ವ್ ದಟ್ ಆಲ್ಸೋ. ಏನು ಅಡ್ವೈಸ್? ಇಲ್ಲಿ ನೋಡಿ ಸಿ ಅಂದೆ. ಈ ಅಡ್ವೈಸ್ ಇದ್ದಾಗ, ಸಿ ಇದ್ದಾಗ ಸಲಹೆ ಸೂಚನೆ ಅಂತ ಇದೆ. ಓಕೆ, ಡಿಕ್ಷನರಿಲಿ ಇವೆಲ್ಲ ಅರ್ಥ ಕೊಟ್ಟಿದ್ದಾರೆ. ಇಟ್ ಈಸ್ ಎ ನೌನ್. ಅಡ್ವೈಸ್ ಇದ್ದಾಗ ಏನಾಗತ್ತೆ? ನೌನ್. ಈಗ ಗ್ರಾಮ್ಯಾಟಿಕಲ್ ಪಾರ್ಟ್ ಆಯ್ತು, ಬಟ್ ಒಂದೇ ಸೆಂಟೆನ್ಸ್ ಅಲ್ಲಿ ಮತ್ತೆ ಬೇರೆ ಬೇರೆ ಹಲವು ಗ್ರಾಮರ್ ವಿಷಯಗಳನ್ನ ಕಲಿಯೋಣ. ಓಕೆ, ಸಿ ಬದಲು ಎಸ್ ಬಂದ್ರೆ, ಇಫ್ ಇಟ್ ಈಸ್ ಎ ಡಿ ವಿ ಐ ಎಸ್ ಇ, ಸಿ ಬದಲು ಎಸ್ ಬಂದ್ರೆ ಅದು ವರ್ಬ್ ಆಗತ್ತೆ ಸ್ನೇಹಿತರೆ. ಓಕೆ, ಇಲ್ಲಿ ಅಡ್ವೈಸ್ ಅರ್ಥ ನೋಡಿ, ಡಿಕ್ಷನರಿ ಮೀನಿಂಗ್ ಗೈಡೆನ್ಸ್ ಆರ್ ರೆಕಮೆಂಡೇಶನ್ ಆಫರ್ಡ್ ವಿತ್ ರಿಗಾರ್ಡ್ ಟು ಫ್ಯೂಚರ್ ಆಕ್ಷನ್. ಕನ್ನಡದಲ್ಲಿ ಸಲಹೆ ಸೂಚನೆಯ ನೀಡಿಕೆ, ಅಧಿಕೃತ ಸೂಚನಾ ಪತ್ರ, ದೂರದಿಂದ ಕಳುಹಿಸಿದ ಸುದ್ದಿ, ಇದೆಲ್ಲ ಈ ಅಡ್ವೈಸ್. ಈ ಅಡ್ವೈಸ್ ಅಂದ್ರೆ ನಾಮಪದ ಆಗತ್ತೆ. ಇನ್ನ ಎ ಡಿ ವಿ ಐ ಎಸ್ ಇ ಅಡ್ವೈಸ್ ಅಂದ್ರೆ ವರ್ಬ್, ಸಲಹೆ ನೀಡು, ಇನ್ಫಾರ್ಮ್, ತಿಳಿಸು, ಉಪದೇಶಿಸು. ಯಾಕೆ ನೋಡೇ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮಗೂ ಈಸಿ ಆಗ್ಬೇಕು ಅಂತ. ಓಕೆ, ಡಿಕ್ಷನರಿ ರೆಫರ್ ಮಾಡಿದ್ರೆ ಈ ಅಡ್ವೈಸ್ಗೂ ಈ ಅಡ್ವೈಸ್, ಆ ಡಿಕ್ಷನರಿಯಲ್ಲಿ ಅದು ನೌನ ವರ್ಬ ಎಲ್ಲ ಕೊಟ್ಟಿರ್ತಾರೆ, ಅರ್ಥ ಕೊಟ್ಟಿರ್ತಾರೆ. ಈ ಮೂಲಕ ಹೋಮೋಫೋನು ಆಗತ್ತೆ. ನಾ ಹೇಳಿದೀನಿ ಓಕೆ, ಸ್ಪೆಲ್ಲಿಂಗ್ ಬೇರೆ ಬೇರೆ ಇದ್ದು ಉಚ್ಚಾರ ಸೇಮ್ ಇದ್ದು ಅರ್ಥ ಬೇರೆ ಬೇರೆ ಇರುವ ಪದಗಳಿಗೆ ಹೋಮೋಫೋನ್ ಅಂತ ಹೇಳ್ತೀವಿ. ಸ್ಪೆಲ್ಲಿಂಗ್ ಚೇಂಜ್ ಇದೆ. ಅಡ್ವೈಸ್ ನೌನ್, ಅಡ್ವೈಸ್ ವರ್ಬ್. ಹಿಂಗಾಗಿ ಇದು ಹೋಮೋಫೋನ್ದಲ್ಲೂ ಬರುತ್ತೆ. ಈ ರೀತಿ ಪದ ಸಂಪತ್ತನ್ನ ಬೆಳೆಸ್ಕೋತಾ ಬೆಳೆಸ್ಕೋತಾ ಗ್ರಾಮರ್ ಕಲ್ತಾಗ ಎರಡು ವಿಷಯಗಳ ಆಧಾರಿತವಾಗಿ, ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ಆಧಾರಿತವಾದ ಪ್ರಶ್ನೆಗಳನ್ನ ನೀವು ಈಸಿಯಾಗಿ ಟ್ಯಾಕಲ್ ಮಾಡಬಹುದು. ಸೊ ದಿಸ್ ಈಸ್ ಓಕೆ, ಸೊ ಅಬೌಟ್ ದ ಅಡ್ವೈಸ್ ಅಂಡ್ ಅಡ್ವೈಸ್, ಅದನ್ನು ಸಹಿತ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ. ದಿಸ್ ಈಸ್ ದ
ಟುಡೇ ಇಸ್ ದ ಫಸ್ಟ್ ಕ್ವಶನ್. ಸೊ ಇಲ್ಲಿ ವಾಟ್ ಇಸ್ ದ ಎಲ್ಲಿ ಗ್ರಾಮರ್ ಮಿಸ್ಟೇಕ್ ವ್ಯಾಕರಣ ದೋಷವಿದೆ ಪೇರೆಂಟ್ಸ್ ಭಾಗದಲ್ಲಿ. ಓಕೆ, ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಸೊ ಈ ರೀತಿ ಮೈ ಡಿಯರ್ ಫ್ರೆಂಡ್ಸ್, ಒಂದೇ ವಾಕ್ಯದಲ್ಲಿ ಹಲವಾರು ತಿಳ್ಕೊಳ್ಳುವಂತಹ ವಿಷಯ ಇರ್ತವೆ. ಏನೇ ಇರಲಿ, ನಿಮ್ಮ ಟೇಬಲ್ ಮೇಲೆ ಎರಡು ಶಬ್ದಕೋಶಗಳು ಅಥವಾ ನಿಘಂಟಗಳು ಇರಲೇಬೇಕು. ಓಕೆ, ಅಂದ್ರೆ ಯು ಕ್ಯಾನ್ ರೆಫರ್ ಅಂಡ್ ಬಿ ಕ್ಲಿಯರ್. ನೆಕ್ಸ್ಟ್ ಎಕ್ಸಾಂಪಲ್ ಹೋಗೋಣ. ಮೈ ಕಸಿನ್ ಈಸ್ ಎ ಇಂಜಿನಿಯರ್. ಇಲ್ಲಿ ಇಂಡೆಫಿನೆಟ್ ಆರ್ಟಿಕಲ್ಸ್ ಅನಿರ್ದಿಷ್ಟ ಉಪಪದಗಳ ಮೇಲೆ ಆಧಾರಿತವಾದ ಪ್ರಶ್ನೆ ಕೇಳಿದ್ದಾರೆ. ಏನು ಬರಬಹುದು, ಆನು ಬರಬಹುದು, ದಗೆ ಡೆಫಿನೆಟ್ ಆರ್ಟಿಕಲ್ ನಿರ್ದಿಷ್ಟ ಉಪಪದ ಅಂತ ಹೇಳ್ತೀವಿ. ಎ ಮತ್ತು ಆನ್ ಗಳಿಗೆ ಇಂಡೆಫಿನೆಟ್ ಆರ್ಟಿಕಲ್ಸ್ ಅನಿರ್ದಿಷ್ಟ ಉಪಪದಗಳು ಅಂತ ಹೇಳ್ತೀವಿ. ಆರ್ಟಿಕಲ್ ಇದು ಹೋಮೋನಿಮ್ಮು ಆಗತ್ತೆ, ಹೋಮೋನಿಮ್ ಅಂದ್ರೆ ಸಮಾನ ರೂಪದ ಪದಗಳು. ಒಂದ್ ಆರ್ಟಿಕಲ್ ಅಂದ್ರೆ ಉಪಪದ, ಇನ್ನೊಂದು ಆರ್ಟಿಕಲ್ ಅಂದ್ರೆ ಲೇಖನ, ಇನ್ನೊಂದು ಆರ್ಟಿಕಲ್ ಪಾಲಿಟಿ ರಾಜಶಾಸ್ತ್ರ ಬರುತ್ತೆ. ಓಕೆ, ಸೊ ಈ ರೀತಿ ಒಂದೇ ಪದಕ್ಕೆ ಹಲವಾರು ಅರ್ಥಗಳು. ಎಲ್ಲ ಅರ್ಥಗಳನ್ನ ಅಗೇನ್ ನಿಘಂಟುಗಳಿಂದ ಡಿಕ್ಷನರಿಗಳನ್ನ ಕಂಡು ಹಿಡ್ಕೊಂಡು ಬರ್ಕೊಳ್ಳಿ. ಇಲ್ಲಿ ಒಂದು ನಿಯಮ ಇದೆ, ನಿಮಗೆಲ್ಲ ಗೊತ್ತಿರೋ ಹಂಗೆ ಎ ಇ ಐ ಓ ಯು ಇವುಗಳಿಗೆ ಇಂಗ್ಲಿಷ್ ನಲ್ಲಿ ವೋವಲ್ಸ್ ಅಥವಾ ಸ್ವರಾಕ್ಷರಗಳು ಎನ್ನುವರು. ಇವು ಕನ್ನಡದಲ್ಲಿನ ಅ ಆ ಇ ಉ ಎಟ್ಸೆಟ್ರಾ 13 ಸ್ವರಾಕ್ಷರಗಳನ್ನ ಪ್ರತಿನಿಧಿಸುತ್ತವೆ. ಇಂಗ್ಲಿಷ್ ದೀಸ್ ವೋವಲ್ಸ್ ಆರ್ ರಿಪ್ರೆಸೆಂಟಿಂಗ್ ದೀಸ್ ಇನ್ ಕನ್ನಡ. ಸೊ ಇಂಗ್ಲಿಷ್ ನಾಮಪದದ ಉಚ್ಚಾರವು ಅಕ್ಷರ ಅಲ್ಲ, ಉಚ್ಚಾರ ಸೌಂಡ್ ಪ್ರೊನೌನ್ಸೇಷನ್. ಬ್ರಾಕೆಟ್ ಅಲ್ಲಿ ನಾವು ಅನ್ಕೋಬೇಕು, ಏಕವಚನದಲ್ಲಿ ಒಬ್ಬ ಅಥವಾ ಒಂದು ಎಂದು ಹೇಳುವಲ್ಲಿ ಇವುಗಳಿಂದ ಆರಂಭವಾಗಿದ್ದರೆ ಎ ಬದಲು ಆಂಡ್ ಬಳಸಬೇಕು. ಇದು ನಿಯಮ. ಎ ಇ ಐಓ ಇವುಗಳಿಗೆ ಇಂಗ್ಲಿಷ್ ನಲ್ಲಿ ಓವೆಲ್ಸ್ ಅನ್ನುವರು. ಇವು ಕನ್ನಡದಲ್ಲಿನ ಅ ಆ ಇ ಉ ಈ ರೀತಿ 13 ಸ್ವರಾಕ್ಷರಗಳು ರುವರೆಗೆ ಗಳನ್ನು ಪ್ರತಿನಿಧಿಸುತ್ತವೆ. ಇಂಗ್ಲಿಷ್ ನಾಮಪದದ ಉಚ್ಚಾರವು ಇವುಗಳಿಂದ ಆರಂಭವಾಗಿದ್ದರೆ ಬ್ರಾಕೆಟ್ ಅಲ್ಲಿ ಏಕವಚನದಲ್ಲಿ ಒಂದು ಅಥವಾ ಒಬ್ಬರು ಎಂದು ಹೇಳುವಲ್ಲಿ ಅಲ್ಲಿ ಎ ಬದಲು ಆನ್ ಬಳಸಬೇಕು. ಸೊ ಇಂಜಿನಿಯರ್ ಇದರ ಉಚ್ಚಾರ ಏನು? ಇಂಜಿನಿಯರ್ ಅಭಿಯಂತರ ಕನ್ನಡ ಅರ್ಥ. ಮೊದಲ ಅಕ್ಷರ ಏನು? ಇ. ಇಲ್ಲಿ ಇರುವುದರಿಂದ ಉಚ್ಚಾರ ಇ ಇರುವುದರಿಂದ ಓಕೆ, ಸೊ ವಾಟ್ ವಿ ಹ್ಯಾವ್ ಟು ಪ್ರಿಫಿಕ್ಸ್ ಆನ್ ನಾಟ್ ಎ. ಸೊ ಇಲ್ಲಿ ಗ್ರಾಮರ್ ದೋಷ ಎಲ್ಲಿದೆ? ಎ ದಲ್ಲಿ ಇದೆ. ಎ ಬಳಸೆ ಮಾಡಂಗಿಲ್ಲ, ಆನ್ ಬಳಕೆ ಮಾಡಬೇಕು. ಇದರ ಉಚ್ಚಾರ ಬಹಳ ಮಹತ್ವದ್ದು. ಯಾವ ನಾಮಪದ ನೀವು ಎ ಅಥವಾ ಆನ್ ಬಳಸಬೇಕಂತ ಇದ್ದೀರಾ ಅದನ್ನ ಉಚ್ಚಾರ ಮಾಡಿ. ಉಚ್ಚಾರ ನಿಮಗೆ ಗೊತ್ತಾಗದಿದ್ರೆ ಡಿಕ್ಷನರಿ ನೋಡಿ, ಡಿಕ್ಷನರಿ ಉಚ್ಚಾರ ಕೊಟ್ಟಿರ್ತಾರೆ. ಅದರ ಮೊದಲ ಅಕ್ಷರ ಈ 13 ಸ್ವರಾಕ್ಷರ ಕನ್ನಡದಲ್ಲಿ ಅಥವಾ 5 ಅಕ್ಷರ ಇಂಗ್ಲಿಷ್ ಅಲ್ಲಿ ಇದ್ರೆ ಯು ಶುಡ್ ಪ್ರಿಫಿಕ್ಸ್ ಆನ್. ಅರ್ಥ ಆಯ್ತಾ ಸ್ನೇಹಿತರೆ? ಸೊ ಹಿಂಗಾಗಿ ಎ ಇಂಜಿನಿಯರ್ ಬದಲು ನೀವು ಏನ್ ಸೇರಿಸಬೇಕು ಸ್ನೇಹಿತರೆ? ಆನ್ ಇಂಜಿನಿಯರ್. ಸೊ ಇಲ್ಲೇ ಈ ಗ್ರಾಮರ್ ದೋಷವಿರುವಂಥದ್ದು. ಸೊ ಈ ಭಾಗದಲ್ಲಿ ಗ್ರಾಮರ್ ದೋಷವಿರುವಂಥದ್ದು. ಮುಂದೆ 13ನೇ ವಾಕ್ಯ. ದ ಪ್ರೈಮ್ ಮಿನಿಸ್ಟರ್ ವಿತ್ ರೆಸ್ಟ್ ಆಫ್ ದ ಕ್ಯಾಬಿನೆಟ್ ಕಲೀಗ್ಸ್ ವರ್ ಪ್ರೆಸೆಂಟ್ ಫಾರ್ ದ ಇನಾಗರೇಷನ್ ಸೆರೆಮನಿ. ನೋಡಿ, ದ ಪ್ರೈಮ್ ಮಿನಿಸ್ಟರ್ ಇವರು ಒಬ್ಬರೇ ಇದ್ದಾರೆ. ಒಬ್ಬರೇ ಇರುವುದರಿಂದ ಎದರಲ್ಲಿ ಬರುತ್ತೆ? ಹಿ. ವಿತ್ ರೆಸ್ಟ್ ಆಫ್ ದ ಕ್ಯಾಬಿನೆಟ್ ಕಲೀಗ್ಸ್, ಸಚಿವ ಸಂಪುಟದ ಸಹೋದ್ಯೋಗಿಗಳು. ರೆಸ್ಟ್ಗೂ ಎರಡು ಮೂರು ಅರ್ಥ ಆಗತ್ತೆ. ಒಂದು ರೆಸ್ಟ್ ವಿಶ್ರಾಂತಿ, ವಿರಾಮ. ಇಲ್ಲಿ ರೆಸ್ಟ್ ಅಂದ್ರೆ ಇನ್ನುಳಿದ. ಒಂದೇ ಪದ ಹಲವಾರು ಅರ್ಥ, ಹೋಮೋ ನಿಮ್ಮಲ್ಲಿ ಬರುತ್ತೆ. ಇನ್ನುಳಿದ ಅರ್ಥಗಳನ್ನ ಡಿಕ್ಷನರಿ ನೋಡಿ ಬರ್ಕೊಳ್ಳಿ ಸ್ನೇಹಿತರೆ. ರೆಸ್ಟ್ ಆಫ್ ದ ಕ್ಯಾಬಿನೆಟ್ ಕಲೀಗ್ಸ್, ಕ್ಯಾಬಿನೆಟ್ ಯಾರಿದ್ದಾರೆ? ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿ ಒಬ್ಬರೇ. ಇದರಲ್ಲಿ ಬರ್ತದೆ ಹಿ. ಸಿ, ಏಕವಚನದಲ್ಲಿ ಹೀನೆ ಅಂತ ಹೇಳಬೇಕು. ಕನ್ನಡದಲ್ಲಿ ಗೌರವ ಸೂಚಕವಾಗಿ ಪ್ರಧಾನಮಂತ್ರಿಗಳು ಅಂತ ಅವಶ್ಯವಾಗಿ ಹೇಳಬೇಕು. ಆದರೆ ಗ್ರಾಮರ್ ವ್ಯಾಕರಣದ ದೃಷ್ಟಿಯಿಂದ, ಗ್ರಾಮರ್ ವೈಸ್, ಅದು ಸಿಂಗ್ಯುಲರ್, ಏಕವಚನದಲ್ಲೇ ಬರುತ್ತೆ. ಹಿಂಗಾಗಿ ಇದನ್ನು ಗಮನವಿಡಿ. ಹಿ ವಿತ್ ರೆಸ್ಟ್ ಆಫ್ ದ ಕ್ಯಾಬಿನೆಟ್ ಕಲೀಗ್ಸ್ ವೇರ್ ಪ್ರೆಸೆಂಟ್ ಫಾರ್ ದ ಇನಾಗರೇಷನ್ ಸೆರೆಮನಿ. ಓಕೆ, ನೋಡಿ ಇಲ್ಲಿ ವೇರ್ ಪ್ರೆಸೆಂಟ್ ಅಂತ ಇದೆ. ಮೈ ಡಿಯರ್ ಫ್ರೆಂಡ್ಸ್, ಲಾಸ್ಟ್ ಕ್ಲಾಸ್ ನಿಮಗೆ ಹೇಳಿದ್ದೆ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಬಿ ಅಂತ. ಓಕೆ, ಏನ್ ಗೊತ್ತಾ, ಈಗ ಇನ್ನೊಮ್ಮೆ ಹೇಳ್ತೀನಿ. ಐ ಇದ್ದಾಗ ಆ ಎಂ ಪ್ರೆಸೆಂಟೆನ್ಸ್ ಅಲ್ಲಿ, ಐ ವಾಸ್ ಫ್ಯೂಚರ್ ದಲ್ಲಿ, ಐ ಶಾಲ್ ಬಿ
ಐ ಎಂ ಪ್ರೆಸೆಂಟ್ ಟೆನ್ಸ್ ಅಲ್ಲಿ, ಐ ವಾಸ್ ಪಾಸ್ಟ್ ಟೆನ್ಸ್ ಅಲ್ಲಿ, ಐ ಶಾಲ್ ಬಿ ಫ್ಯೂಚರ್ ದಲ್ಲಿ. ಐ ಎಂ, ಐ ವಾಸ್, ಐ ಶಾಲ್ ಬಿ. ಲೆಟ್ಸ್ ಸಿ ವೆದರ್ ಹಾ ಐ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಐ ಎಂ, ಪಾಸ್ಟ್ ಟೆನ್ಸ್ ದಲ್ಲಿ ಐ ವಾಸ್, ಫ್ಯೂಚರ್ ದಲ್ಲಿ ಐ ಶಾಲ್ ಬಿ. ಮತ್ತೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಮೈ ಡಿಯರ್ ಫ್ರೆಂಡ್ಸ್, ನಾನು ಇರುತ್ತೇನೆ, ಇದ್ದೇನೆ, ಇದ್ದೀನಿ, ನಾನು ಇದ್ದೆ ಅಥವಾ ಇದ್ದೇನು, ನಾನು ಇರುವೆನು ಅಥವಾ ಆಗುವೆನು. ನೆಕ್ಸ್ಟ್ ಸರ್ವನಾಮ ಯು, ಯು ಇದ್ದಾಗ ಯು ಆರ್ ಪಾಸ್ಟ್ ಟೆನ್ಸ್ ದಲ್ಲಿ, ಯು ವರ್ ಫ್ಯೂಚರ್ ದಲ್ಲಿ, ಯು ವಿಲ್ ಬಿ ಏಕವಚನ. ನೀನು ಇರುತ್ತಿ, ಇದ್ದಿ ಅಥವಾ ಇದ್ದೀಯ, ನೀನು ಇದ್ದೆ, ನೀನು ಇರುವಿ ಅಥವಾ ಆಗುವಿ. ಬಹುವಚನ, ನೀವು ಇರುತ್ತೀರಿ ಅಥವಾ ಇದ್ದೀರಿ, ನೀವು ಇದ್ರಿ, ನೀವು ಇರುವಿರಿ, ಆಗುವಿರಿ. ಇನ್ನ ಈಗ ನಮ್ಮ ಪ್ರಶ್ನೆಯಲ್ಲಿ ಬಂದಿರೋದು ಹಿ. ಹಿ ಇದ್ದಾಗ ಏನಿರುತ್ತೆ? ಹಿ ಈಸ್, ಅವನು ಇರುತ್ತಾನೆ, ಇದ್ದಾನೆ. ಹಿ ವಾಸ್, ಇಲ್ಲಿ ಗಮನಿಸಿ ಸ್ನೇಹಿತರೆ, ಹಿ ವಾಸ್ ಫ್ಯೂಚರ್ ದಲ್ಲಿ, ಹಿ ವಿಲ್ ಬಿ. ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಶಿ, ಇಟ್, ದೇ ಮತ್ತು ವಿ, ಬಟ್ ನಮಗೀಗ ಹಿ ಬೇಕಾಗಿದೆ. ಪ್ರೈಮ್ ಮಿನಿಸ್ಟರ್ ಹಿದಲ್ಲಿ ಬರ್ತಾರೆ. ನೆನಪಿಟ್ಟುಕೊಳ್ಳಿ, ಹಿ ಈಸ್ ಪಾಸ್ಟ್ ಟೆನ್ಸ್ ಅಲ್ಲಿ, ಹಿ ವಾಸ್ ಫ್ಯೂಚರ್ ದಲ್ಲಿ, ಹಿ ವಿಲ್ ಬಿ. ಸಾಮಾನ್ಯವಾಗಿ ಹೇಳಬೇಕಂದ್ರೆ ಅವನು ಇರುತ್ತಾನೆ, ಇದ್ದಾನೆ, ಅವನು ಇದ್ದ ಅಥವಾ ಇದ್ದನು, ಇರುವನು, ಆಗುವನು. ಆದರೆ ಪ್ರಧಾನಮಂತ್ರಿಗಳು ಇರುವುದರಿಂದ ಗೌರವ ಸೂಚಕವಾಗಿ ಇರುತ್ತಾರೆ, ಇದ್ದಾರೆ, ಇದ್ದರು, ಇರುವರು, ಆಗುವರು. ಹಿಂಗಾಗಿ ಪಾಸ್ಟ್ ಟೆನ್ಸ್ ಅಲ್ಲಿ ಏನು ಬರುತ್ತೆ ಗಮನಿಸಿ, ವಾಸ್. ಪಾಸ್ಟ್ ಟೆನ್ಸ್ ಏನು ಬರುತ್ತೆ ಗಮನಿಸಿ, ವಾಸ್. ಆದರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ಸ್ನೇಹಿತರೆ, ದ ಪ್ರೈಮ್ ಮಿನಿಸ್ಟರ್ ವಿತ್ ರೆಸ್ಟ್ ಆಫ್ ದ ಕ್ಯಾಬಿನೆಟ್ ಕಲೀಗ್ಸ್ ವೇರ್ ಅಂತ ಕೊಟ್ಟಿದ್ದಾರೆ. ಸೊ ವೇರ್ ಬದಲು ಇಲ್ಲಿ ಏನಾಗ್ಬೇಕು ಮೈ ಡಿಯರ್ ಫ್ರೆಂಡ್ಸ್, ವಾಸ್. ದ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳು ಉಳಿದೆಲ್ಲ ಸಂಪುಟ ಸಚಿವದ ಸಹೋದ್ಯೋಗಿಗಳ ಜೊತೆಗೆ ಇದ್ದರು, ವಾಸ್ ಪ್ರೆಸೆಂಟ್ ಫಾರ್ ದ ಇನಾಗರಲ್ ಸೆರೆಮನಿ, ಉದ್ಘಾಟನಾ ಸಮಾರಂಭಕ್ಕೆ ಓಕೆ ಅಲ್ಲಿ ಇದ್ದರು, ಪ್ರಸ್ತುತವಾಗಿದ್ದರು ಅಂತ ಹೇಳ್ಬೇಕಾದ್ರೆ ಹಿ ಇದ್ದಾಗ ವಾಸ್ ಬರುತ್ತೆ, ವರ್ ಬರಲ್ಲ. ಸೊ ಇಲ್ಲಿ ಗ್ರಾಮರ್ ದೋಷವಿದೆ. ವೇರ್ ಬದಲು ಏನ್ ಬರೀಬೇಕು ಸ್ನೇಹಿತರೆ, ವಾಸ್. ಅರ್ಥ ಆಯ್ತಾ? ಇದಕ್ಕೆ ಆ ಮೂಲ ಟೇಬಲ್ ಅನ್ನ ನಾವೀಗ ಏನ್ ಕಲ್ತೀವಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮಹತ್ವದ್ದು. ಹೀಗಾಗಿ ಮೂಲ ಗ್ರಾಮರಿನ ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಬಿ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದ್ದೀನಿ, ಅದನ್ನ ಇನ್ನೊಮ್ಮೆ ರಿವಿಜನ್ ಮಾಡ್ಕೊಳ್ಳಿ. ಸೊ ವೇರ್ ಬದಲು ಏನಾಗ್ಬೇಕು, ವಾಸ್. ಎಸ್, ಈ ಇದೇ ಪ್ರಶ್ನೆಯನ್ನ ಯಾವ ರೀತಿ ಇನ್ನೊಂದರ ಕೇಳಬಹುದು, ಅದರ್ ಟೈಪ್ ಆಫ್ ಕ್ವಶನ್ಸ್ ಏನಂತ ಕೇಳಬಹುದು, ಪಿಕ್ ಔಟ್ ದ ಕರೆಕ್ಟ್ ಅಲ್ಟರ್ನೇಟಿವ್ಸ್, ಅದಕ್ಕೆ ಸಮಾನಾರ್ಥಕವಾದದ್ದು ಇನ್ನೊಂದು, ಫಾರ್ ದ ಅಂಡರ್ಲೈನ್ಡ್ ಪಾರ್ಟ್ ವಿಚ್ ಹ್ಯಾಸ್ ಎರರ್. ಅಂಡರ್ಲೈನ್ ಪಾರ್ಟ್ ಕೊಟ್ಟಿರ್ತಾರೆ, ಅಲ್ಲಿ ಎರರ್ ಇರುತ್ತೆ, ಅದಕ್ಕೆ ಸಮಾನಾರ್ಥಕವಾದ ಪದ ಯಾವುದು, ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಫ್ರಾಮ್ ದ ಆಪ್ಷನ್ಸ್ ಗಿವನ್. ಫಾರ್ ಎಕ್ಸಾಂಪಲ್, ಇದನ್ನೇ ಪ್ರಶ್ನೆಯನ್ನ ಹೆಂಗ್ ಕೇಳಬಹುದು ಸ್ನೇಹಿತರೆ, ಕೇಳಿಸ್ಕೊಳ್ಳಿ. ದ ಪ್ರೈಮ್ ಮಿನಿಸ್ಟರ್ ವಿತ್ ರೆಸ್ಟ್ ಆಫ್ ದ ಕ್ಯಾಬಿನೆಟ್ ಕಲೀಗ್ಸ್ ವೇರ್ ಪ್ರೆಸೆಂಟ್, ಈಗ ಅವರೇ ಕೊಟ್ಟಿದ್ದಾರೆ, ಅಲ್ಲಿ ಗ್ರಾಮರ್ ದೋಷವಿದೆ. ಫಾರ್ ದ ಇನಾಗರಲ್ ಸೆರೆಮನಿ, ಈ ವೇರ್ ಪ್ರೆಸೆಂಟ್ಗೆ ಸರಿಯಾದ ಉತ್ತರ ಯಾವುದು? ಅವರು ಕೊಟ್ಟಿದ್ದಾರೆ ವಾಸ್ ಪ್ರೆಸೆಂಟ್, ಕುಡ್ ಪ್ರೆಸೆಂಟ್, ಡಿಡ್ ಪ್ರೆಸೆಂಟ್, ಹ್ಯಾವ್ ಪ್ರೆಸೆಂಟ್. ನೀವು ಎಸ್ ಪಿ ಪಿ ಎಫ್ ಟೇಬಲ್ ಆಫ್ ಬಿ ಕಲ್ತರೆ ಹಿ ಈಸ್, ಹಿ ವಾಸ್, ಹಿ ವಿಲ್ ಬಿ. ಸೊ ಪ್ರೈಮ್ ಮಿನಿಸ್ಟರ್ ವಾಸ್ ಅಂತ ಆಗ್ಬೇಕು. ಎರಡು ವಿಷಯ ತಿಳ್ಕೋಬೇಕು, ನಂಬರ್ ಒನ್ ಇದು, ನಂಬರ್ ಟೂ ಪ್ರೈಮ್ ಮಿನಿಸ್ಟರ್ ಒಬ್ಬರೇ ಇದ್ದಾರೆ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಗೌರವ ಸೂಚಕವಾಗಿ ಬಹುವಚನ ಸೇರಿಸಿದ್ರು ವ್ಯಾಕರಣ ದೃಷ್ಟಿಯಿಂದ ಏಕವಚನ, ಅದನ್ನ ಅವಶ್ಯವಾಗಿ ಗಮನಿಸಬೇಕು. ದೇ ಇದ್ದಾಗ ವೇರ್ ಬರುತ್ತೆ, ಓಕೆ, ಪ್ರೈಮ್ ಮಿನಿಸ್ಟರ್ ಹೀನೇ ಬರಬೇಕು, ಯಾಕೆ ಅವರು ಒಬ್ಬರೇ ಇರೋದ್ರಿಂದ ಏಕವಚನ, ಇದನ್ನು ಸಹಿತ ಅವಶ್ಯವಾಗಿ ಗಮನಿಸಬೇಕು. ಸೊ ಈ ರೀತಿನೂ ಕೇಳಬಹುದು ಸ್ನೇಹಿತರೆ. ನೀವು ಮೂಲವಾಗಿ ತಿಳ್ಕೊಂಡ್ಬಿಟ್ರೆ ಯಾವುದೇ ತರ ಪ್ರಶ್ನೆ ಕೇಳಿದ್ರು ನೀವು ಉತ್ತರಿಸಬಹುದು, ಹೌದಾ ಸ್ನೇಹಿತರೆ? ಸೊ ಈ ಒಂದು ಪ್ರಶ್ನೆಯಿಂದ ಮುಂದೆ ಮುನ್ನೋಗೋಣ. ಹಿ ವಾಸ್ ಪರ್ಚೇಸ್ಡ್, ಓಕೆ, ಹಿ ಪರ್ಚೇಸ್ ಸಾಕು, ಓಕೆ, ಹಿ ಪರ್ಚೇಸ್ಡ್ ಎ ಪೇರ್ಸ್ ಆಫ್ ದ ಟ್ರೂಸರ್ ಫಾರ್ ಹಿಮ್. ಟ್ರೂಸರ್ ನಮಗೆ ಗೊತ್ತಿದೆ, ಪ್ಯಾಂಟ್. ಆದರೆ ಎ ಅಂತ ಇದೆ, ಎ ಅಂದ್ರೆ ಏನು? ಮುಂದಿನದು ಏಕವಚನ, ಓಕೆ, ಒಂದು ಜೊತೆ ಪ್ಯಾಂಟ್ ಅನ್ನ ತಗೊಂಡ್ರು ಅಥವಾ ಖರೀದಿಸಿರು ಅಂತ ಹೇಳಬೇಕಾಗಿದೆ. ಹಿಂಗಾಗಿ ಪೇರ್ಸ್ ಬರಲ್ಲ ಸ್ನೇಹಿತರೆ, ಪೇರ್ ಬರುತ್ತೆ. ಒಂದು ಜೊತೆ, ಜೊತೆಯಲ್ಲಿ ಎರಡಿರ್ತವೆ, ಆದ್ರೆ ಅದು ಎಲ್ಲ ಸೇರಿ ಯಾವ ವಚನ?
ಏಕವಚನ. ಹೀಗಾಗಿ ಏ ಕೊಟ್ಟಿರೋದ್ರಿಂದ ಪೇರ್ಸ್ ಬರಲ್ಲ, ಪೇರ್ ಬರುತ್ತೆ. ಓಕೆ, ಸೊ ಗ್ರಾಮರ್ ದೋಷ ಎಲ್ಲೇ ಇದೆ, ಇಲ್ಲೇ ಇದೆ. ಇದನ್ನ ಯಾವ ರೀತಿ ಕೇಳಿದ್ರು ನೀವು ಹೇಳ್ಬೋದು. ಸೊ ದಿಸ್ ಈಸ್ ಅಬೌಟ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಬಗ್ಗೆ. ಮೈ ಡಿಯರ್ ಫ್ರೆಂಡ್ಸ್, ಇನ್ನ ಹೆಂಗಾದ್ರೂ ಸಿಂಗ್ಯುಲರ್ ಮತ್ತೆ ಪ್ಲೂರಲ್ ಬಗ್ಗೆ ಕಲಿತಾ ಇದೀವಿ, ನಿಮಗೆ ಇನ್ನೊಂದು ಕೆಲ ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಎಲ್ಲ ಏಕವಚನ ಬಹುವಚನ ಒಂದೇ ತರ ಇರೋಲ್ಲ. ಓಕೆ, ಎಕ್ಸಾಂಪಲ್ ನೋಡಿ, ನ್ಯೂಸ್. ಓಕೆ, ಫಸ್ಟ್ ಇದು ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ, ದ ರಿಯಲ್ ಪಾರ್ಟ್ ಎಲ್ಲಿದೆ, ಪೇರ್ಸ್ ಬದಲು ಪೇರ್ ಇದೆ. ಇನ್ನ ನೀವೇನ್ ಮಾಡಬೇಕು, ಕೆಲವೊಂದು ಉತ್ತಮ ಇಂಗ್ಲಿಷ್ ಪುಸ್ತಕಗಳನ್ನ ಆಯ್ಕೆ ಮಾಡಿಕೊಂಡು ಸಿಂಗ್ಯುಲರ್ ಮತ್ತು ಪ್ಲೂರಲ್ ಗಳ ಉದಾಹರಣೆಗಳನ್ನ ಪಟ್ಟಿ ಮಾಡಿಡಬೇಕು. ಉದಾಹರಣೆಗೆ ನ್ಯೂಸ್ ನೋಡಿ, ಎಂಡ್ ವಿತ್ ಎಸ್ ಎಲ್ಲ ಬಹುವಚನ ಇಲ್ಲ, ನ್ಯೂಸ್ ಏಕವಚನ. ಇನ್ನಿಂಗ್ಸ್, ಕ್ರಿಕೆಟ್ ಅಲ್ಲಿ ನೋಡಿರ್ತೀರಾ ಇನ್ನಿಂಗ್ಸ್, ನಾವೇನ್ ಮಾಡಿರ್ತೀವಿ, ಫಾರ್ ಎಕ್ಸಾಂಪಲ್ ಪೆನ್ ಪೆನ್ಸ್, ಪೆನ್ಸಿಲ್ ಪೆನ್ಸಿಲ್ಸ್, ಡೆಸ್ಕ್ ಡೆಸ್ಕ್ಸ್, ಎಲ್ಲ ಎಸ್ ದಿಂದ ಕೊನೆಗೊಳ್ಳುವುದು ಬಹುವಚನ ಅಲ್ಲ. ಇನ್ನಿಂಗ್ಸ್ ಏಕವಚನ. ಪಾಲಿಟಿಕ್ಸ್ ಏಕವಚನ. ಫರ್ನಿಚರ್ ನೋಡಿ, ಪೀಠೋಪಕರಣಗಳು ಅಂತ ಹೇಳ್ತೀವಿ, ಆದ್ರೆ ಇಂಗ್ಲಿಷ್ ನಲ್ಲಿ ಫರ್ನಿಚರ್. ನನಗೆ ಹೇಳಬೇಕಾಗಿದೆ ಏನಂತ, ಪೀಠೋಪಕರಣಗಳು ಸುಂದರವಾಗಿವೆ, ಫರ್ನಿಚರ್ ಈಸ್ ಅ ಬ್ಯೂಟಿಫುಲ್ ಹೇಳಬೇಕು ಹೊರತು ಆರ್ ಅಂತ ಹೇಳೋದಿಲ್ಲ. ಓಕೆ, ಈ ತರ ವಿಶಿಷ್ಟವಾದ ಕೆಲ ಲಿಸ್ಟ್ ಇರುತ್ತೆ, ಎಲ್ಲ ಸ್ಟ್ಯಾಂಡರ್ಡ್ ಬುಕ್ಸ್ ಗಳಿರುತ್ತೆ, ಲೈ ಮಾಡಿ ಲಿಸ್ಟ್ ಮಾಡಿ ಯಾವುದಕ್ಕೂ ಮುಂಬರುವ ದಿನಗಳಲ್ಲಿ. ಓಕೆ, ಮತ್ತೆ ಇಂಥ ಎಕ್ಸಾಂಪಲ್ ಕೊಡ್ತೀನಿ, ದೇರ್ ಇಸ್ ನೋ ಎಂಡ್ ಫಾರ್ ಐದರ್ ಟೀಚಿಂಗ್ ಆರ್ ಲರ್ನಿಂಗ್. ಓಕೆ, ನಾನು ಸಹಿತ ಬಹಳ ಕಲಿಬೇಕಾಗಿದೆ. ಸೊ ದಿನನಿತ್ಯದ ಆಧಾರಿತ ಬಗ್ಗೆ ಕಲಿತಾ ಹೋಗೋಣ. ನೋಡಿ ಎಷ್ಟು ವಿಶೇಷವಾಗಿದೆ, ಇನ್ನಿಂಗ್ಸ್ ಏಕವಚನ, ಫರ್ನಿಚರ್ ಒಂದ್ ಕಡೆ ಬರೆದಿಟ್ಕೊಳ್ಳಿ ಸ್ನೇಹಿತರೆ, ಫರ್ನಿಚರ್ ಏಕವಚನ, ನ್ಯೂಸ್ ಏಕವಚನ, ಲಗೇಜ್ ಓಕೆ ಸಾಮಾನುಗಳ ಸಮೂಹ ಏಕವಚನ, ಸೀನರಿ ದೃಶ್ಯ ಈಸ್ ಬ್ಯೂಟಿಫುಲ್ ಅಂತ ಹೇಳಬೇಕು, ಆರ್ ಅಂತ ಹೇಳಂಗಿಲ್ಲ. ಇನ್ನು ಅಲ್ಫಾಬೆಟ್, ಬಹಳ ಜನ ಮಿಸ್ಟೇಕ್ ಮಾಡುವಂಥದ್ದು, ಮೈ ಡಿಯರ್ ಫ್ರೆಂಡ್ಸ್, ಅಲ್ಫಾಬೆಟ್ ಅಂತ ಹೇಳಬೇಕು ಹೊರತು ಅಲ್ಫಾಬೆಟ್ಸ್ ಅಲ್ಲ. ವರ್ಣಮಾಲೆ, ಒಂದು ಭಾಷೆಗೆ ಒಂದೇ ವರ್ಣಮಾಲೆ ಇರುತ್ತೆ, 26 ಅಕ್ಷರ ಇಂಗ್ಲಿಷ್ ನಲ್ಲಿ, 49 ಅಥವಾ 52 ಕನ್ನಡದಲ್ಲಿ. ಓಕೆ, ಆದರೆ ಆ ಅಕ್ಷರಗಳ ಸಮೂಹಕ್ಕೆ ಅಲ್ಫಾಬೆಟ್ ಅಂತ ಹೇಳ್ತೀವಿ. ಹಿಂಗಾಗಿ ಎಸ್ ಯೂಸ್ ಮಾಡಂಗಿಲ್ಲ, ಇವೆಲ್ಲ ಏಕವಚನ. ಇನ್ನ ಕೆಲವೊಂದು ವಿಶಿಷ್ಟವಾದ ಬಹುವಚನ ಹೇಳ್ತಾ ಇದ್ದೀನಿ, ಪಬ್ಲಿಕ್ ಬಹುವಚನ, ಕ್ಯಾಟಲ್ ಬಹುವಚನ, ಇದರ ಬಗ್ಗೆ ಪ್ರಶ್ನೆ ಮಾಡಿದೀವಿ, ಪೊಲೀಸ್ ಬಹುವಚನ, ಪೀಪಲ್ ಬಹುವಚನ. ಇನ್ನ ಕೆಲವೊಂದು ಸಂದರ್ಭಗಳಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಏಕವಚನ ಬಹುವಚನ ಒಂದೇ ಇರುತ್ತೆ. ಸೊ ನಾನು ಸಹಿತ ಇಂಗ್ಲಿಷ್ ಕೆಲವೊಂದು ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಬುಕ್ ಅಲ್ಲಿ ರೆಫರ್ ಮಾಡಿನೇ ನಿಮಗೆ ಹೇಳ್ತಾ ಇದ್ದೀನಿ. ಶೀಪ್ ಅಂದ್ರೆ ಕುರಿ, ಮೇಕೆ, ಆಡು ಅಂತ ಏನಿದೆ. ಓಕೆ, ಅದು ಏಕವಚನ ಮತ್ತು ಬಹುವಚನ ಎರಡು ಸೇಮ್ ಇರುತ್ತೆ ಸ್ನೇಹಿತರೆ. ಓಕೆ, ನನಗೆ ಹೇಳಬೇಕಾಗಿದೆ ಏನಂತ, ಆಡುಗಳು ಸುಂದರ. ಓಕೆ, ಬಹುವಚನ ಹೇಳಬೇಕಾದ್ರೆ ಶೀಪ್ ಆರ್ ಬ್ಯೂಟಿಫುಲ್, ಆಡು ಸುಂದರ, ಶೀಪ್ ಈಸ್ ಬ್ಯೂಟಿಫುಲ್. ಸೊ ಏಕವಚನ ಬಹುವಚನ ಒಂದೇ ಇರುವಂತದ್ದು. ಯಾವ್ದ್ಯಾವ್ದು ಮೈ ಡಿಯರ್ ಫ್ರೆಂಡ್ಸ್, ಶೀಪ್ ಏಕವಚನ ಬಹುವಚನ ಒಂದೇ, ಫಿಶ್ ಏಕವಚನ ಬಹುವಚನ ಒಂದೇ, ಡಿಯರ್ ಅಂದ್ರೆ ಜಿಂಕೆಗಳು, ಡಿ ಡಬಲ್ ಇ ಆರ್, ಓಕೆ ಎಫ್ ಐ ಎಸ್ ಎಚ್ ಫಿಶ್. ಅದಾದ ಮೇಲೆ ಅಪರಟಸ್ ಅಂದ್ರೆ ಸಲಕರಣೆಗಳು, ಉಪಕರಣಗಳು, ವಿಶೇಷವಾಗಿ ಲ್ಯಾಬೊರೇಟರಿ ಪ್ರಯೋಗಾಲಯಗಳಲ್ಲಿ ಬಳಕೆ ಮಾಡುವಂಥದ್ದು. ಇನ್ನ ಸೀರೀಸ್, ಓಕೆ ಸ್ವಲ್ಪ ಕ್ರಿಕೆಟ್ ಸೀರೀಸ್ ಇರ್ಬೋದು, ಬೇರೆ ಸೀರೀಸ್ ಇರ್ಬೋದು, ಸೀರೀಸ್, ಇವೆಲ್ಲ ಪದಗಳು ಏಕವಚನ ಬಹುವಚನ ಒಂದೇ ಇರುತ್ತೆ, ಸಾಂದರ್ಭಿಕವಾಗಿ ಈಸ್ ಅಥವಾ ಆರ್ ಬಳಕೆ ಮಾಡಬೇಕು. ನಿಮಗೆ ಬರೇ ಸ್ವಲ್ಪ ಅದರ ಬಗ್ಗೆ ಹಿಂಟ್ ಕೊಟ್ಟಿದ್ದೀನಿ, ಆದ್ರೆ ಏನ್ ಮಾಡ್ಬೇಕು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಒಳ್ಳೆ ಸ್ಟ್ಯಾಂಡರ್ಡ್ ಬುಕ್ಸ್ ಗಳನ್ನ ರೆಫರ್ ಮಾಡಿ ನೀವು ಇವೆಲ್ಲ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಡೈಲಿ ಆಧಾರಿತವಾಗಿ ಒಂದೊಂದೇ ಕಲಿತಾ ಹೋದ್ರೆ ಈಸಿಯಾಗಿ ಕಲಿಬಹುದು. ಇದು ಪ್ಯೂರ್ಲಿ ಇಟ್ ವಾಸ್ ಬೇಸ್ಡ್ ಆನ್ ಸಿಂಗ್ಯುಲರ್ ಅಂಡ್ ಪ್ಲೂರಲ್. ಅದಾದ್ಮೇಲೆ 15, ಬಿಫೋರ್ ಕಮಿಂಗ್ ಟು ಮೀಟ್ ಯು ಐ ಹ್ಯಾಡ್ ರೋಟ್ ಎ ಲೆಟರ್ ಲಾಸ್ಟ್ ವೀಕ್. ಇದು 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್ ಮೇಲೆ ಆಧಾರಿತವಾಗಿರೋದು ಮೈ ಡಿಯರ್ ಫ್ರೆಂಡ್ಸ್, 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್. ಓಕೆ, 4 ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದು ಯಾವ್ದು ಇದೆ, ಸರ್ವನಾಮ ಐ ಅಂಡ್ ಕ್ರಿಯಾಪದ ರೋಟ್. ಹಿಂಗಾಗಿ ಓಕೆ ರೈಟ್, 4 ತರಹದ ಪಾಸ್ಟ್ ಟೆನ್ಸ್ ಗಳನ್ನ ನಿಮಗೆ ಇನ್ನೊಮ್ಮೆ ಹೇಳ್ತೀನಿ. ಓಕೆ, ಐ ರೋಟ್ ಸಿಂಪಲ್ ಪಾಸ್ಟ್, ಐ ವಾಸ್ ರೈಟಿಂಗ್ ಪಾಸ್ಟ್ ಕಂಟಿನ್ಯೂವಸ್, ಐ ಹ್ಯಾಡ್ ರಿಟನ್ ಪಾಸ್ಟ್ ಪರ್ಫೆಕ್ಟ್,
I had been writing past perfect continuous. English ನದು ಕನ್ನಡ ನಾನು ಬರೆದೆ ಒತ್ತಕ್ಷರ ಇಲ್ಲ ನಾನು ಬರೆಯುತ್ತಿದ್ದೆ ಅಥವಾ ತಿದ್ದೆನು ಪಾಸ್ಟ್ ಕಂಟಿನ್ಯೂಸ್ ತ ಮತ್ತು ದೆ ಕೊನೆ ಎರಡು ಅಕ್ಷರ ಗಮನಿಸಿ ಇದ್ದೆ ನಾನು ಇದ್ದೆ ಪಾಸ್ಟ್ ಟೆನ್ಸ್ ಆ ಹ್ಯಾಡ್ ರಿಟನ್ ನಾನು ಬರೆದಿದ್ದೆ ಅಥವಾ ಬರೆದಿದ್ದೆನು ಇದ್ದೆ ಅಥವಾ ಇದ್ದೆನು ಪಾಸ್ಟ್ ಪರ್ಫೆಕ್ಟ್ ನಾನು ಕೆಲ ಸಮಯದಿಂದ ಬರೆಯುತ್ತಾ ಇದ್ದೆ ಅಥವಾ ಇದ್ದೆನು ಬರೆದೆ ಬರೆಯುತ್ತಿದ್ದೆ ಬರೆದಿದ್ದೆ ಬರೆಯುತ್ತಾ ಇದ್ದೆ ಇದರಲ್ಲಿ ಯಾವ್ದು ಕೊಟ್ಟಿದ್ದಾರೆ ಐ ಹ್ಯಾಡ್ ಹ್ಯಾಡ್ ಆದ್ಮೇಲೆ ಏನ್ ಬರಬೇಕು ಸ್ನೇಹಿತರೆ ರಿಟನ್ ಬಟ್ ಅವ್ರೇನ್ ಹೇಳಿದ್ದಾರೆ ರೋಟ್ ಸೊ ದಿಸ್ ಈಸ್ ವೇರ್ ದ ಮಿಸ್ಟೇಕ್ ಈಸ್ ಓಕೆ ಐ ಹ್ಯಾಡ್ ಬಂದ ತಕ್ಷಣ ವಿ ತ್ರೀ ಬರಿಬೇಕು ಇದು ಪಾಸ್ಟ್ ಪರ್ಫೆಕ್ಟ್ ನ ವ್ಯಾಕರಣ ರೂಲ್ ಸಿಂಪಲ್ ಪಾಸ್ಟ್ ಅಲ್ಲಿ ವಿ ಟೂ ಬಳಕೆ ಮಾಡಬೇಕು ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ವಾಸ್ ಅಥವಾ ವರ್ ವರ್ಬ್ ಐ ಎನ್ ಜಿ ಬಳಕೆ ಮಾಡಬೇಕು ಪಾಸ್ಟ್ ಪರ್ಫೆಕ್ಟ್ ಅಲ್ಲಿ ಹ್ಯಾಡ್ ವಿ ತ್ರೀ ಬಳಕೆ ಮಾಡಬೇಕು ವಾಟ್ ಈಸ್ ದ ಗ್ರಾಮರ್ ರೂಲ್ ನೆನಪಿಟ್ಕೊಳ್ಳಿ ಹ್ಯಾಡ್ ವಿ ತ್ರೀ ಈ ಬಗ್ಗೆ ಹಿಂದೆ ಸಾಕಷ್ಟು ಪಾಠ ಮಾಡಿದೀನಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ರಿವಿಜನ್ ಮಾಡ್ತಾ ಇದ್ದೀನಿ ಸದ್ಯದ ಮಟ್ಟಿಗೆ ತಿಳ್ಕೊಳ್ಳಿ ಆ ಹ್ಯಾಡ್ ವಿ ತ್ರೀ ಬರಬೇಕು ಆ ರೈಟ್ ಇದ್ರೆ ವಿ ತ್ರೀ ರಿಟರ್ನ್ ಬಟ್ ಇಲ್ಲಿ ಏನ್ ಬರ್ತಾರೆ ರೋಟ್ ಹಿಂಗಾಗಿ ದಿಸ್ ಈಸ್ ಮಿಸ್ಟೇಕ್ ಅಂಡ್ ಐ ಹ್ಯಾಡ್ ಬಿನ್ ರೈಟಿಂಗ್ ಓಕೆ ಸೊ ಹೆಂಗಾದ್ರೂ ಮಾಡ್ತಾ ಇದ್ರ ಅದರ ಕನ್ನಡ ಅರ್ಥವನ್ನು ಸಹಿತ ಅರ್ಥ ಮಾಡ್ಕೊಳ್ಳಿ ಅಂದ್ರೆ ಭಾಷಾಂತರಕ್ಕೂ ಅನುಕೂಲ ಆಗುತ್ತೆ ಎಲ್ಲ ಪರೀಕ್ಷೆಗಳಲ್ಲಿ ಭಾಷಾಂತರನು ಈಗ ಬಹುತೇಕವಾಗಿ ಇದೆ ಪಿ ಎಸ್ ಪೇಪರ್ ನಂಬರ್ ಒನ್ ಕೇಸ್ ಮೀನ್ಸ್ ಕ್ವಾಲಿಫೈಯಿಂಗ್ ಎಕ್ಸಾಮ್ ನಲ್ಲಿ ಇದೆ ಐ ಎ ಎಸ್ ಅರ್ಹತ ಪರೀಕ್ಷೆಯಲ್ಲೂ ಇದೆ ಹೀಗಾಗಿ ಒಂದೇ ವಾಕ್ಯವನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಎರಡು ಮೂರು ವಿಷಯ ಗ್ರಾಮರ್ ವೊಕ್ಯಾಬ್ಯುಲರಿ ಟ್ರಾನ್ಸ್ಲೇಷನ್ ಇನ್ನ ನ್ಯೂಸ್ ಪೇಪರ್ ಓದಿದ್ರೆ ಕರೆಂಟ್ ಅಫೇರ್ಸ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಈ ರೀತಿ ಎಲ್ಲ ರಿಪೀಟ್ ಆಗಿ ಮಾಡ್ತಾ ಹೋಗ್ಬೋದು ಎಲ್ಲ ತರಹದ ಪದ ಸಂಪತ್ತನ್ನು ಅಥವಾ ವ್ಯಾಕರಣ ಆಧಾರಿತವಾದ ಪ್ರಶ್ನೆಗಳನ್ನು ಕೇಳಬಹುದು ಸೊ ಇಲ್ಲಿ ಆ ಹ್ಯಾಡ್ ರೋಟ್ ಬದಲು ಏನಾಗ್ಬೇಕು ಅಂತಂದ್ರೆ ರಿಟರ್ನ್ 16ನೇ ವಾಕ್ಯ ದ ಕ್ಯಾಪ್ಟನ್ ಒಬ್ಬರೇ ಇದ್ದಾರೆ ದ ಕ್ಯಾಪ್ಟನ್ ಹೀದಲ್ಲಿ ಬರ್ತಾರೆ ಅಲಾಂಗ್ ವಿತ್ ಹೀಸ್ ಟೀಮ್ ನೋಡಿ ಕ್ಯಾಪ್ಟನ್ ಎದರಲ್ಲಿ ಬರ್ತಾರೆ ಒಬ್ಬರೇ ಇರೋದ್ರಿಂದ ಹಿ ಅಲಾಂಗ್ ವಿತ್ ಹಿಸ್ ಟೀಮ್ ಆರ್ ಪ್ರಾಕ್ಟೀಸಿಂಗ್ ಅಂತ ಇದೆ ಇದು ಪ್ರೆಸೆಂಟ್ ಟೆನ್ಸಿನ ನಾಲ್ಕು ವಿಧಗಳ ಆಧಾರಿತವಾಗಿದೆ ಪ್ರಾಕ್ಟೀಸಿಂಗ್ ರೆಗ್ಯುಲರ್ಲಿ ಫಾರ್ ದ ಅಪ್ಕಮಿಂಗ್ ಟೂರ್ನಮೆಂಟ್ ವೊಕ್ಯಾಬ್ಯುಲರಿ ಕ್ಯಾಪ್ಟನ್ ನಾಯಕ ಟೀಮ್ ತಂಡ ಪ್ರಾಕ್ಟೀಸ್ ಅಭ್ಯಾಸ ಮಾಡು ರೆಗ್ಯುಲರ್ಲಿ ನಿಯಮಿತವಾಗಿ ಅಪ್ಕಮಿಂಗ್ ಮುಂಬರುವ ಟೂರ್ನಮೆಂಟ್ ಪಂದ್ಯಾವಳಿ ಓಕೆ ಈಗ ಕ್ಯಾಪ್ಟನ್ ಹಿ ಇರುವುದರಿಂದ ಓಕೆ ಅವರು ಆರ್ ಇದು ಪ್ರೆಸೆಂಟ್ ಟೆನ್ಸ್ ಇರುವುದರಿಂದ ಪ್ರೆಸೆಂಟ್ ಟೆನ್ಸ್ನ ನಾಲ್ಕು ವಿಧಗಳನ್ನ ಕಲಿಯೋಣ ಓಕೆ ಬರಿತೀನಿ ನೋಡಿ ಹಿ ಪ್ರಾಕ್ಟೀಸಸ್ ಅಂತ ಆಗ್ಬೇಕು ಸಿಂಪಲ್ ಪ್ರೆಸೆಂಟ್ ಹಿ ಪ್ರಾಕ್ಟೀಸಸ್ ಸಿಂಪಲ್ ಪ್ರೆಸೆಂಟ್ ಹಿ ಶಿ ಇಟ್ ಇದ್ದಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ ಮುಂದೆ ಎಸ್ ಅಥವಾ ಇ ಎಸ್ ಅಥವಾ ಐ ಎ ಎಸ್ ಹಿ ಪ್ರಾಕ್ಟೀಸಸ್ ಪ್ರೆಸೆಂಟ್ ಕಂಟಿನ್ಯೂವಸ್ ಹಿ ಈಸ್ ಪ್ರಾಕ್ಟೀಸಿಂಗ್ ಆಗ್ಬೇಕು ಈ ಅಕ್ಷರದಿಂದ ಕೊನೆಗೊಳ್ಳುವ ಕ್ರಿಯಾಪದ ಇದ್ರೆ ಐ ಎನ್ ಜಿ ಸೇರಿಸಬೇಕು ಅಥವಾ ವಿ ಫೋರ್ ಬೇಕಂದ್ರೆ ಐ ಎನ್ ಜಿ ಸೇರಿಸಿದ್ರೆ ವಿ ಫೋರ್ ಅಂತ ಹೇಳ್ತೀವಿ ಓಕೆ ವಿ ಒನ್ ಮೂಲ ರೂಪ ವಿ ಟೂ ಪಾಸ್ಟ್ ಟೆನ್ಸ್ ರೂಪ ವಿ ತ್ರೀ ಪಾಸ್ಟ್ ಪಾರ್ಟಿಸಿಪಲ್ ವಿ ಒನ್ ಎಲ್ಲಿ ಬಳಕೆ ಮಾಡ್ತೀವಿ ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಫ್ಯೂಚರ್ ನೆಗೆಟಿವ್ ಸಿಂಪಲ್ ಪಾಸ್ಟ್ ವಿ ಟೂ ಪಾಸಿಟಿವ್ ಸಿಂಪಲ್ ಪಾಸ್ಟ್ ವಿ ತ್ರೀ ಎಲ್ಲ ತರಹದ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಬಳಕೆ ಮಾಡ್ತೀವಿ ವಿ ಒನ್ ವಿ ಟೂ ವಿ ತ್ರೀ ವಿ ಫೋರ್ ಎಲ್ಲ ಕ್ರಿಯಾಪದಗಳಿಗೆ ಐ ಎನ್ ಜಿ ಸೇರಿಸ್ಬಿಡಿ ವಿ ಫೋರ್ ಆಗತ್ತೆ ಆದರೆ ಈ ಅಕ್ಷರದಿಂದ ಕೊನೆಗೊಳ್ಳುವ ಕ್ರಿಯಾಪದ ಇದ್ರೆ ಫಾರ್ ಎಕ್ಸಾಂಪಲ್ ಪ್ರಾಕ್ಟೀಸ್ ಅಥವಾ ಫಾರ್ ಎಕ್ಸಾಂಪಲ್ ರೈಟ್ ಅಲ್ಲಿ ಕೊನೆಯ ಅಕ್ಷರ ಈ ತೆಗೆದು ಐ ಎನ್ ಜಿ ಸೇರಿಸಬೇಕು ಗಮನವಿರಲಿ ಸೊ ಇದಕ್ಕೆ ಓಕೆ ನಾವು ವಿ ಫೋರ್ ನೇಮ್ ಅಂತ ಹೇಳ್ತೀವಿ ಸೊ ಹಿ ಈಸ್ ಅ ಪ್ರಾಕ್ಟೀಸಿಂಗ್ ಪ್ರೆಸೆಂಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಏನಾಗುತ್ತೆ ಹ್ಯಾಸ್ ಅಥವಾ ಹ್ಯಾವ್ ವಿ ತ್ರೀ ಹಿ ಹ್ಯಾಸ್ ಪ್ರಾಕ್ಟೀಸ್ಡ್ ನಾಲ್ಕು ತರದ ಟೆನ್ಸ್ ಗಳನ್ನ ಈಗಾಗಲೇ ನಾಲ್ಕೈದು ಬಾರಿ ಪಾಠ ಮಾಡಿದ್ದೀನಿ ಇದೇ ಕ್ಲಾಸಿಕ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ ಅವಶ್ಯವಾಗಿ ಅಧ್ಯಯನ ಮಾಡಿ ಫ್ರೆಶ್ ಆಗಿ ಬೇಕು ಅಂತಂದ್ರೆ ಇನ್ನೊಮ್ಮೆ ಕೆಲ ದಿನಗಳಿಂದ ಮತ್ತೆ ಮೊದಲಿಂದ ಶುರು ಮಾಡ್ತಾ ಇದ್ದೀನಿ ಹಿ ಹ್ಯಾಸ್ ಪ್ರಾಕ್ಟೀಸ್ಡ್ ಅಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹಿ ಹ್ಯಾಸ್ ಬೀನ್ ಪ್ರಾಕ್ಟೀಸಿಂಗ್ ಅವನು ಅಭ್ಯಾಸ ಮಾಡುತ್ತಾನೆ ಅಭ್ಯಾಸ ಮಾಡುತ್ತಿದ್ದಾನೆ ಅಭ್ಯಾಸ ಮಾಡಿದ್ದಾನೆ ಅಭ್ಯಾಸ ಮಾಡುತ್ತಾ ಇದ್ದಾನೆ ಇಲ್ಲೇನಿದೆ ಈಸ್ ಆರ್ ಸೊ ಪ್ರಾಕ್ಟೀಸಿಂಗ್ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಯಾವಾಗ ಬಳಕೆ ಮಾಡ್ತೀವಿ ಮಾತನಾಡುವ ವೇಳೆಯಲ್ಲಿ ಅಥವಾ ಸದ್ಯ ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆಗಳ ಬಗ್ಗೆ ಹೇಳಲು ಹೀಗಾಗಿ ವಿತ್ ಹೀಸ್ ಟೀಮ್ ಈಗ ಸದ್ಯ ಅವ್ರು ಹೇಳ್ತಾ ಇದಾರೆ ಆರ್ ಪ್ರಾಕ್ಟೀಸಿಂಗ್ ಅಂತಂದ್ರೆ ಅಭ್ಯಾಸ ಮಾಡ್ತಾ ಇದ್ದಾರೆ ಆದ್ರೆ ಕ್ಯಾಪ್ಟನ್ ಹಿ ಇರೋದ್ರಿಂದ ಹಿ ಮುಂದೆ ಆರ್ ಬದಲು ಏನ್ ಬರಬೇಕು ಸ್ನೇಹಿತರೆ ಈಸ್ ಆ ನಾಯಕನು ನಿಯಮಿತವಾಗಿ ಅಧ್ಯಯನ ಐ ಮೀನ್
ಅಭ್ಯಾಸ ಮಾಡುತ್ತಿದ್ದಾನೆ. ಸೊ ಆರ್ ಬದಲು ಈಸ್ ಬರಬೇಕು, ಇಲ್ಲೇ ಇರುವಂತಹ ವ್ಯಾಕರಣ ದೋಷ. ರೈಟ್, ಒಂದು ವೇಳೆ ಕ್ಯಾಪ್ಟನ್ ಬದಲು ಕ್ಯಾಪ್ಟನ್ಸ್ ಅಂತ ಇದ್ರೆ ಆರ್ ಬರಬಹುದಾಗಿತ್ತು. ಓಕೆ, ಸೊ ಕ್ಯಾಪ್ಟನ್ ಈಸ್ ಅಂತ ಬರೀಬೇಕು ಸ್ನೇಹಿತರೆ. ಅಂಡ್ ಅದರ ಸಲುವಾಗಿ ನಾಲ್ಕು ತರಹದ ಈ ಟೆನ್ಸ್ ಗಳನ್ನ ಅರ್ಥ ಮಾಡ್ಕೋಬೇಕು. ಐ ರಿಪೀಟ್, he practices, he is practicing, he has practiced, he has been practicing. ivattu is are kottidare, naale en kodabodu have practiced anta kottu yava bhagadalli dosha vide anta helbeku. he iddaga have badlu en barbeku has. ನೀವು ಮೂಲ ವ್ಯಾಕರಣ ತಿಳ್ಕೊಂಡ್ಬಿಟ್ರೆ, ಮೂಲ ಟೆನ್ಸ್ ಗಳನ್ನ ತಿಳ್ಕೊಂಡ್ಬಿಟ್ರೆ, ಇವುಗಳನ್ನೆಲ್ಲ ನೀವು ಸರಳವಾಗಿ ಎಲ್ಲಿ ದೋಷವಿದೆ ಎಂಬುದನ್ನ ಕಂಡುಹಿಡಿಯಬಹುದು ಸ್ನೇಹಿತರೆ. ಓಕೆ, ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಎಕ್ಸಾಂಪಲ್ ಮೈ ಡಿಯರ್ ಫ್ರೆಂಡ್ಸ್. ದಟ್ ಈಸ್ 17th ಎಕ್ಸಾಂಪಲ್. ದ ಮ್ಯಾನೇಜರ್ ಓಕೆ ಅಡ್ಮೈರ್ಡ್ ದ ವೇ ದ ಎಂಪ್ಲಾಯಿ ಹ್ಯಾಡ್ ಅಕಂಪ್ಲಿಶ್ಡ್ ಆಲ್ ಈಸ್ ವರ್ಕ್ ಅಂಡ್ ಅಪ್ರಿಸಿಯೇಟಿಂಗ್ ದ ಮೆಥಡ್ಸ್ ಅಡಾಪ್ಟೆಡ್ ಬೈ ಹಿಮ್. ದ ಮ್ಯಾನೇಜರ್ ಅಂತ ಇದೆ ಏಕವಚನ, ಹಿಂಗಾಗಿ ಹಿ. ಅಡ್ಮೈರ್ಡ್ ಸಿಂಪಲ್ ಪಾಸ್ಟ್ ಇದೆ. ಓಕೆ, ದ ವೇ ದ ಎಂಪ್ಲಾಯಿ ಹ್ಯಾಡ್ ಅಕಂಪ್ಲಿಶ್ಡ್, ಹ್ಯಾಡ್ ಅಕಂಪ್ಲಿಶ್ಡ್ ಪಾಸ್ಟ್ ಪರ್ಫೆಕ್ಟ್ ಆಲ್ ಹೀಸ್ ವರ್ಕ್ ಅಂಡ್ ಅಪ್ರಿಸಿಯೇಟಿಂಗ್ ಅಂತ ಇದೆ. ಅಪ್ರಿಸಿಯೇಟಿಂಗ್ ಇದು ನೋಡಿ ಯಾವ ಟೆನ್ಸ್ ಅಂತ ಗೊತ್ತಾಯ್ತು, ಇದು ಸಿಂಪಲ್ ಪಾಸ್ಟ್, ಇದು ಪಾಸ್ಟ್ ಕಂಟಿನ್ಯೂಸ್. ಸೊ ಟೋಟಲಿ ಟೆನ್ಸ್ ವಾಕ್ಯ ಯಾವ ಟೆನ್ಸ್ ಅಲ್ಲಿ ಇದೆ, ಪಾಸ್ಟ್ ಇದೆ. ಹಿಂಗಾಗಿ ಅಪ್ರಿಸಿಯೇಟಿಂಗ್ ಹಿಂದೆ ಒಂದು ಹೆಲ್ಪಿಂಗ್ ವರ್ಬ್ ಬರಬೇಕು, ವಾಸ್ ಅಥವಾ ವರ್. ಪಾಸ್ಟ್ ಅಲ್ಲಿ ಇರೋದ್ರಿಂದ ಪಾಸ್ಟ್ ಕಂಟಿನ್ಯೂಸ್, ಇಲ್ಲಿ ಯಾವುದು ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ. ಹಿ ಇರೋದ್ರಿಂದ ಇಲ್ಲಿ ಏನ್ ಬರಬೇಕು, ವಾಸ್. ಬರೀ ಅಪ್ರಿಸಿಯೇಟಿಂಗ್ ಅಲ್ಲ, ದ ಮ್ಯಾನೇಜರ್ ಇವೆಲ್ಲ ಬಿಟ್ಬಿಡಿ, ದ ಮ್ಯಾನೇಜರ್ ವಾಸ್ ಅಪ್ರಿಸಿಯೇಟಿಂಗ್ ದ ಮೆಥಡ್ಸ್ ಅಡಾಪ್ಟೆಡ್ ಬೈ ಹಿಮ್. ಓಕೆ, ಸೊ ದ ಮ್ಯಾನೇಜರ್ ಅಡ್ಮೈರ್ಡ್ ಸಿಂಪಲ್ ಪಾಸ್ಟ್, ದ ವೇ ದ ಎಂಪ್ಲಾಯಿ ಹ್ಯಾಡ್ ಅಕಂಪ್ಲಿಶ್ಡ್ ಪಾಸ್ಟ್ ಪರ್ಫೆಕ್ಟ್ ಅಂಡ್ ಇಸ್ ವರ್ಕ್ ಅಂಡ್ ಅವರನ್ನ ಪ್ರಶಂಸೆಗೊಳಿಸುತ್ತಿದ್ದನು ಅಂತ ಹೇಳಬೇಕಾಗಿದೆ. ಹಿಂಗಾಗಿ ವಾಸ್ ಅಪ್ರಿಸಿಯೇಟಿಂಗ್ ಆಗಬೇಕು, ಅಲ್ಲಿ ವಾಸ್ ಮಿಸ್ ಆಗಿದೆ, ಅದೇ ನಾವು ಹೇಳಬೇಕದು. ಅಗೇನ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಫೋರ್ ಟೈಪ್ಸ್ ಆಫ್ ಪಾಸ್ಟ್ ಟೆನ್ಸ್. ಓಕೆ, ಸೊ ಹಿ ಇದನ್ನೇ ಹೇಳ್ಬೇಕಂದ್ರೆ ಹಿ ಅಪ್ರಿಸಿಯೇಟೆಡ್ ಸಿಂಪಲ್ ಪಾಸ್ಟ್, ಹಿ ವಾಸ್ ಅಪ್ರಿಸಿಯೇಟಿಂಗ್ ಪಾಸ್ಟ್ ಕಂಟಿನ್ಯೂಸ್, ಹಿ ಹ್ಯಾಡ್ ಅಪ್ರಿಸಿಯೇಟೆಡ್ ಪಾಸ್ಟ್ ಪರ್ಫೆಕ್ಟ್, ಹಿ ಹ್ಯಾಡ್ ಬೀನ್ ಅಪ್ರಿಸಿಯೇಟಿಂಗ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಪ್ರಶಂಸಿಸಿದ, ಪ್ರಶಂಸಿಸುತ್ತಿದ್ದ, ಪ್ರಶಂಸಿಸಿದ್ದ, ಪ್ರಶಂಸಿಸುತ್ತಾ ಇದ್ದ. ಅರ್ಥ ಆಯ್ತಾ ಸ್ನೇಹಿತರೆ? ದಿಸ್ ಈಸ್ ಹೌ ದಿಸ್ ಸೆಂಟೆನ್ಸ್ ವರ್ಕ್ಸ್ ಔಟ್. ಓಕೆ, ನೆಕ್ಸ್ಟ್ ಹದಿನೆಂಟನೇ ವಾಕ್ಯ. ನೀದರ್ ಆಫ್ ದ ಸೊಲ್ಯೂಷನ್ಸ್, ಇಲ್ಲಿ ಕಂಜಂಕ್ಷನ್ಸ್ ಬಳಕೆ ಮಾಡಿದ್ದಾರೆ. ನೀದರ್ ಆಫ್ ದ ಸೊಲ್ಯೂಷನ್ಸ್ ವೇರ್, ನೋಡಿ ಇಲ್ಲಿ ನಿಮಗೆ ಗೊತ್ತಾಗಬೇಕು, ನೀದರ್ ಆಫ್ ದ ಸೊಲ್ಯೂಷನ್ಸ್ ಈ ಪರಿಹಾರಗಳಲ್ಲಿ ಯಾವ್ದಾದ್ರೂ ಒಂದು, ವೇರ್ ಫೌಂಡ್ ಒಂದು ಇರುವುದರಿಂದ, ಇಲ್ಲಿ ಏಕವಚನ ಇರುವುದರಿಂದ ವೇರ್ ಬರಲ್ಲ, ಏನ್ ಬರಬೇಕು, ವಾಸ್. ಫೌಂಡ್ ಅಕ್ಸೆಪ್ಟಬಲ್ ಟು ದ ಟೂ ವರ್ಕಿಂಗ್ ಫ್ರಾಕ್ಷನ್ಸ್ ವಿತ್ ಇನ್ ದ ಕಂಪನಿ. ಓಕೆ, ಸೊ ಇಲ್ಲಿ ನೀದರ್ ಆಫ್ ದ ಸೊಲ್ಯೂಷನ್ಸ್ ಪರಿಹಾರಗಳಲ್ಲಿ ಯಾವ್ದಾದ್ರು ಒಂದು ಅಂತ ಹೇಳ್ಬೇಕಾದ್ರೆ ಇಟ್ಟಿದೆ, ಇಟ್ಟಿದ್ದಾಗ ವೇರ್ ಬದಲು ಏನ್ ಬರಬೇಕು ಸ್ನೇಹಿತರೆ, ವಾಸ್. ಅಗೇನ್ ಇಟ್ ಈಸ್ ಡಿಪೆಂಡ್ ಆನ್ ದ ದಟ್ ಟೇಬಲ್. ಓಕೆ, ಐ ಎಂ, ಐ ವಾಸ್, ಐ ಶಾಲ್ ಬಿ, ಯು ಆರ್, ಯು ವರ್, ಯು ವಿಲ್ ಬಿ, ಹಿ ಈಸ್, ಹಿ ವಾಸ್, ಹಿ ವಿಲ್ ಬಿ. ಇನ್ನೊಮ್ಮೆ ರಿಪೀಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಹಿ ವಿಲ್ ಬಿ, ಶಿ ಈಸ್, ಶಿ ವಾಸ್, ಶಿ ವಿಲ್ ಬಿ. ಇನ್ನ ಇಲ್ಲೇನಿದೆ ಸೊಲ್ಯೂಷನ್ಸ್, ಇಟ್, ಇಟ್ ಇದ್ದಾಗ ಇಟ್ ಈಸ್ ಪಾಸ್ಟ್ ಟೆನ್ಸ್ ದಲ್ಲಿ, ಇಟ್ ವಾಸ್ ಫ್ಯೂಚರ್ ದಲ್ಲಿ, ಇಟ್ ವಿಲ್ ಬಿ. ಆ ಪರಿಹಾರಗಳಲ್ಲಿ ಯಾವುದೂ ಇಲ್ಲ, ಯಾವುದೂ ಒಂದು ಇಲ್ಲ ಅಂತ ಹೇಳಬೇಕಾದ್ರೆ ವೇರ್ ಬದಲು ಏನ್ ಬಳಕೆ ಮಾಡಬೇಕು, ವಾಸ್. ಸೊ ಈ ಟೇಬಲ್ ಆಧಾರಿತವಾಗಿರೋದು, ಈ ಟೇಬಲ್ ಅನ್ನು ಸಹಿತ ನಿಮಗೆ ನನಗನ್ಸುತ್ತೆ ಮೂರ್ ನಾಲ್ಕು ಸಾರಿ ಓಕೆ ಬರೆದಿದ್ದೀನಿ. ಓಕೆ, ಸೊ ಪ್ಲೀಸ್ ಗೋ ಥ್ರೂ ಇಟ್. ಮೂಲ ಟೇಬಲ್ ಅನ್ನು ನಾವು ಕಲಿತು ಬಿಟ್ರೆ ಇದರ ಆಧಾರಿತವಾಗಿ ಯಾವುದೇ ಪ್ರಶ್ನೆಗಳನ್ನು ಕೇಳಿದ್ರು ನೀವು ಉತ್ತರಿಸಬಹುದು. ರೈಟ್, ಇನ್ನ 19ನೇ ವಾಕ್ಯ. ಐ ಎಂ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ಫಾರ್ ಮೆನಿ ಡೇಸ್. ಅಗೇನ್ ಪ್ರೆಸೆಂಟ್ ಟೆನ್ಸಿನ ನಾಲ್ಕು ವಿಧಗಳು ಯಾವ್ದ್ಯಾವ್ದು, ಲರ್ನ್ ಅಂತ ಇದೆ, ಐ ಲರ್ನ್ ಸಿಂಪಲ್ ಪ್ರೆಸೆಂಟ್, ಐ ಎಂ ಲರ್ನಿಂಗ್
ಪ್ರೆಸೆಂಟ್ ಕಂಟಿನ್ಯೂಸ್ ಐ ಹ್ಯಾವ್ ಲರ್ನ್ಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಲರ್ನ್ಡ್ ಬದಲು ಲರ್ನ್ಡ್ ಬರೀಬಹುದು ಇನ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಲ್ಲಿ ಐ ಹ್ಯಾವ್ ಬೀನ್ ಲರ್ನಿಂಗ್ ಇಲ್ಲಿ ಒಂದು ವ್ಯತ್ಯಾಸ ಕಳ್ಕೊಂಡ ಸ್ನೇಹಿತರೆ ಇದಕ್ಕೆ ಎರಡನೇದಕ್ಕೂ ನಾಲ್ಕನೇದಕ್ಕೂ ಏನು ವ್ಯತ್ಯಾಸ ಪ್ರೆಸೆಂಟ್ ಕಂಟಿನ್ಯೂಸ್ ಅವಿರತ ಅಥವಾ ಸತತ ಅಂತ ಹೇಳ್ತೀವಿ ಮುಂದುವರೆದ ಅಂತ ಹೇಳ್ತೀವಿ ವರ್ತಮಾನ ಕಾಲದಲ್ಲಿ ಮಾತನಾಡುವ ವೇಳೆಯಲ್ಲಿ ಅಥವಾ ಸದ್ಯ ವರ್ತಮಾನದಲ್ಲಿ ನಡೆಯುತ್ತಿರುವ ಕ್ರಿಯೆಗಳ ಬಗ್ಗೆ ಹೇಳಲು ಈ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ ನಾ ಮಾತಾಡ್ತಾ ಇದ್ದೀನಿ ಕಲಿಸ್ತಾ ಇದ್ದೀನಿ ಐ ಆಮ್ ಟೀಚಿಂಗ್ ಯು ದಿಸ್ ಟಾಪಿಕ್ ನೌ ಓಕೆ ಇನ್ನ ಇದಕ್ಕೆ ಕಲಿಸ್ತಾ ಈ ಹಿಂದೆ ಆರಂಭವಾಗಿ ಈಗೂ ನಡೆಯುತ್ತಿರುವ ಕ್ರಿಯೆಗಳು ಸೊ ಹಿಂದೆ ಆರಂಭವಾಗಿದೆ ಈಗೂ ನಡೀತಾ ಇದೆ ಸೊ ಇಲ್ಲಿ ಏನಿದೆ ಐ ಹ್ಯಾವ್ ಬೀನ್ ದಲ್ಲಿ ಡ್ಯೂರೇಷನ್ ಇದೆ ಅಥವಾ ಕಾಲಾವಧಿ ಇದೆ ಅಥವಾ ಅವಧಿ ಇದೆ ಕೆಲ ನಿಮಿಷಗಳಿಂದ ಕೆಲ ದಿನಗಳಿಂದ ಕೆಲ ತಾಸುಗಳಿಂದ ಸೊ ಕೆಲ ದಿನಗಳಿಂದ ಕಲಿಸ್ತಾ ಇದ್ದೀನಿ ಅಂತ ಹೇಳಬೇಕಾದ್ರೆ ಐ ಹ್ಯಾವ್ ಬೀನ್ ಟೀಚಿಂಗ್ ಮಾತನಾಡುವ ವೇಳೆಯಲ್ಲಿ ಸದ್ಯ ನಡಿಬೇಕಾದ್ರೆ ಐ ಆಮ್ ಟೀಚಿಂಗ್ ಇಲ್ಲಿ ಫಾರ್ ಮೆನಿ ಡೇಸ್ ಕಾಲಾವಧಿ ಕೊಟ್ಟಿದ್ದಾರೆ ಕಾಲಾವಧಿ ಕೊಟ್ಟಾಗ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಹೀಗಾಗಿ ಆ ಎಂ ಲರ್ನಿಂಗ್ ಅಂತ ಹೇಳೋಕ್ಕಿಂತ ವಾಟ್ ಯು ಶುಡ್ ಆಡ್ ಐ ಹ್ಯಾವ್ ಬೀನ್ ಲರ್ನಿಂಗ್ ಕೆಲ ಸಮಯದಿಂದ ಡ್ಯೂರೇಷನ್ ಕೊಟ್ಟ ತಕ್ಷಣ ಹ್ಯಾವ್ ಬೀನ್ ಬರುತ್ತೆ ನೇರವಾಗಿ ಮಾತನಾಡೋ ವೇಳೆಯಲ್ಲಿ ಹೇಳಬೇಕಾದ್ರೆ ಐ ಎಂ ಲರ್ನಿಂಗ್ ಅಂತ ಹೇಳುತ್ತೆ ಸೊ ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲಿಷ್ ಗ್ರಾಮರ್ ಫಾರ್ ಮೆನಿ ಡೇಸ್ ಹಲವಾರು ದಿನಗಳಿಂದ ಇಂಗ್ಲಿಷ್ ಗ್ರಾಮರ್ ಇಂಗ್ಲಿಷ್ ವ್ಯಾಕರಣ ಕಲಿಯುತ್ತಾ ಇದ್ದೇನೆ ಅಂತ ಹೇಳ್ಬೋದು ಕಲಿಯುತ್ತಲೇ ಇದ್ದೇನೆ ಅಂತ ಹೇಳ್ಬೋದು ಅಥವಾ ಕೂಡಿಸಿ ಲಕಾರದಿಂದ ಜೋಡಿಸಬಹುದು ಕಲಿಯುತ್ತಲಿದ್ದೇನೆ ಇದು ನಾಲ್ಕು ತರಹದ ಪ್ರೆಸೆಂಟೆನ್ಸ್ ಆಧಾರಿತವಾಗಿದೆ ಆ ಎಂ ಲರ್ನಿಂಗ್ ಇಂಗ್ಲಿಷ್ ನೌ ಅಂತ ಇದ್ರೆ ಓಕೆ ಆದ್ರೆ ಫಾರ್ ಮೆನಿ ಡೇಸ್ ಇರೋದ್ರಿಂದ ಅವಧಿ ಕೊಟ್ಟಿರೋದ್ರಿಂದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಬರ್ತಾ ಇರೋದ್ರಿಂದ ಅದರ ವ್ಯಾಕರಣ ನಿಯಮ ಐ ಹ್ಯಾವ್ ಬೀನ್ ಆಗುತ್ತೆ ಹಿಂಗಾಗಿ ಆ ಎಂ ಲರ್ನಿಂಗ್ ಬದಲು ಏನಂತ ಹೇಳಬೇಕು ಸ್ನೇಹಿತರೆ ಐ ಹ್ಯಾವ್ ಬೀನ್ ಲರ್ನಿಂಗ್ ಓಕೆ ಸೊ ಇದನ್ನು ಸಹಿತ ಗಮನವಿಡಿ ಫೋರ್ ಟೈಪ್ಸ್ ಆಫ್ ಪ್ರೆಸೆಂಟ್ ಪಾಸ್ಟ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಈ ಹಿಂದೆ ಪರೀಕ್ಷೆಯಲ್ಲಿ ಬಂದಿದ್ದಾವೆ ಅದರಲ್ಲಿ ಕೆಲವೊಂದು ಮಾತ್ರ ನಿಮಗೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಈಗ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ವೆನ್ ದ ಟೆಲಿಫೋನ್ ಬೆಲ್ ರ್ಯಾಂಗ್ ಓಕೆ ಸೊ ರಿಂಗ್ ಇದರ ವಿ ಟು ರ್ಯಾಂಗ್ ಇದರ ವಿ ಥ್ರೀ ರಂಗ್ ಆದ್ರೆ ಇಲ್ಲಿ ಏನ್ ಕೊಟ್ಟಿದ್ದಾರೆ ರ್ಯಾಂಗ್ ಅಂದ್ರೆ ಸಿಂಪಲ್ ಪಾಸ್ಟ್ ಐ ಟುಕ್ ಬಾತ್ ಅಂತ ಇದೆ ಓಕೆ ದೂರವಾಣಿ ಗಂಟೆಯನ್ನ ಬಾರಿಸಿದಾಗ ನಾನು ಅಲ್ಲಿ ಸ್ನಾನ ಮಾಡುತ್ತಿದ್ದೆ ಅಂತ ಹೇಳಬೇಕಾಗಿದೆ ಯಾವಾಗ ದೂರವಾಣಿ ಶಬ್ದ ಮಾಡ್ತು ಗಂಟೆ ಬಾರಿಸ್ತು ನಾನು ಸ್ನಾನ ಮಾಡುತ್ತಿದ್ದೆ ಅಂತ ಹೇಳಬೇಕಾಗಿದೆ ಅದೇ ಸರಿಯಾದ ವಾಕ್ಯ ಸೊ ನಾನು ಮಾಡುತ್ತಿದ್ದೆ ಆವಾಗ ಯಾವಾಗ ಆವಾಗ ಸಂದರ್ಭದಲ್ಲಿ ಮಾತನಾಡೋ ವೇಳೆಯಲ್ಲಿ ಆ ಸನ್ನಿವೇಶದಲ್ಲಿ ಹಿಂಗಾಗಿ ಇಲ್ಲಿ ಏನಂತ ಪಾಸ್ಟ್ ಕಂಟಿನ್ಯೂಸ್ ಬರಬೇಕು ಹಿಂಗಾಗಿ ಹಿಯರ್ ಐ ವಾಸ್ ಟೇಕಿಂಗ್ ಬಾತ್ ಅಂತ ಹೇಳಬೇಕು ಯಾವಾಗ ದೂರವಾಣಿಯ ಗಂಟೆ ಬಾರಿಸಿತು ನಾನು ಸ್ನಾನ ಮಾಡುತ್ತಿದ್ದೆ ಇಲ್ಲಿ ಮಾಡುತ್ತಿದ್ದೆ ಮೇಕ್ ಅಥವಾ ಡೂ ಬಳಕೆ ಮಾಡಲ್ಲ ಇದು ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ಬರುತ್ತೆ ಇದ್ರ ಬಗ್ಗೆನೂ ಕೆಲವೊಂದು ವಿಡಿಯೋಗಳು ಈ ಹಿಂದೆ ಮಾಡಿದೀನಿ ಅವಶ್ಯವಾಗಿ ನೋಡಿ ಮತ್ತೆ ಮುಂಬರದೊಳಗೆ ರಿಪೀಟ್ ಮಾಡ್ತೀನಿ ರಿಪೀಟೇಷನ್ ಇಸ್ ಅ ಮದರ್ ಆಫ್ ಸ್ಕಿಲ್ಸ್ ಆದ್ರೆ ಹಿಂದಿನದನ್ನ ಕಲಿತು ಮರೆತು ಬಿಡೋದು ಬರೆದು ಬಿಡೋದು ಬೇಡ ಅದನ್ನ ಜೊತೆ ಜೊತೆಗೆ ಇದನ್ನ ಕಲಿತಾ ಹೋಗೋಣ ಹಿಂಗಾಗಿ ಯಾವಾಗ ಗಂಟೆ ಬಾರಿಸಿತೋ ನಾನು ಸ್ನಾನ ಮಾಡುತ್ತಿದ್ದೆ ಸೂಕ್ತವಾದ ವಾಕ್ಯ ನಾನು ಸ್ನಾನ ಮಾಡುತ್ತಿದ್ದೆ ಅಂತ ಹೇಳಬೇಕಾದ್ರೆ ಐ ವಾಸ್ ಟೇಕಿಂಗ್ ಬಾತ್ ಅಗೇನ್ ಪಾಸ್ಟ್ ಕಂಟಿನ್ಯೂಸ್ ಆಧಾರಿತವಾಗಿರೋದು ನೋಡಿ ಸ್ನೇಹಿತರೆ ಪ್ರೆಸೆಂಟ್ ಟೆನ್ಸ್ ಫೋರ್ ಟೈಮ್ಸ್ ಪಾಸ್ಟ್ ಟೆನ್ಸ್ ಫೋರ್ ಟೈಮ್ಸ್ ಫ್ಯೂಚರ್ ಟೆನ್ಸ್ ಫೋರ್ ಟೈಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದೇ ಆರ್ ಕಾಲ್ಡ್ ಹಾರ್ಟ್ ಆಫ್ ದ ಗ್ರಾಮರ್ ಈಗಾಗಲೇ ಸಾಕಷ್ಟು ಬಾರಿ ಕಲಿಸಿದ್ದೀನಿ ಇವತ್ತು ಮತ್ತೆ ಹೇಳಿದೀನಿ ಮತ್ತೊಮ್ಮೆ ರಿವಿಜನ್ ಮಾಡ್ಕೊಳ್ಳಿ ಓಕೆ ಸೊ ಈ ರೀತಿ ನಾವು ಅಧ್ಯಯನ ಮಾಡ್ತಾ ಇದ್ದಾಗ ನಾವು ಮುಂಬರುವ ಪರೀಕ್ಷೆಗೆ ತಯಾರಾಗಬಹುದು ಇದು ಬರೇ ಒಂದೇ ಪರೀಕ್ಷೆಗೆ ಸೀಮಿತವಾಗಿಲ್ಲ ನಾವು ಆ ಪರೀಕ್ಷೆ ಬಂದಾಗ ಅದರ ಟೈಟಲ್ ಕೊಡ್ತೀವಿ ಆದರೆ ಸಿ ಟಿ ಆಗಲಿ ಗ್ರೂಪ್ ಸಿ ಮುಂಬರುವ ಪಿ ಡಿ ಒ ಈ ಹಿಂದೆ ಆಗಿರುವ ಎಸ್ ಡಿ ಎ ಎಫ್ ಡಿ ಎ ಮುಂಬರುವ ಕೆ ಐ ಎಸ್ ಮೀನ್ಸ್ ಐ ಎಸ್ ಮೀನ್ಸ್ ಓಕೆ ಎಲ್ಲ ಪರೀಕ್ಷೆಗಳಲ್ಲೂ ಕೆ ಎಂ ಎಫ್ ನೋಟಿಫಿಕೇಶನ್ ಆಗಿದೆ ಇದೇ ನಮ್ಮ ಚಾನಲ್ನಲ್ಲಿ ಈಗಾಗಲೇ ವಿರೂಪಾಕ್ಷರು ಅದರ ಬಗ್ಗೆ ಹೇಳಿದ್ದಾರೆ ನೋಟಿಫಿಕೇಶನ್ ನೋಡ್ತಾ ಇರಿ ಗೌರ್ಮೆಂಟ್ ಜಾಬ್ಗಳೇ ಅವೆಲ್ಲ ಅಪ್ಲೈ ಮಾಡ್ತಾ ಇರಿ 20-30-35 ಮಾರ್ಕ್ಸ್ ಗ್ರಾಮರ್ ಮತ್ತು ವೊಕ್ಯಾಬ್ರಿ ಆಧಾರಿತವಾದ ಪ್ರಶ್ನೆಗಳು ಕನ್ನಡ ಇಂಗ್ಲಿಷ್ ಎರಡೂ ಇರ್ತವೆ ಕನ್ನಡನೂ ಓದ್ತಾ ಇರಿ ಇಂಗ್ಲಿಷು ಓದ್ತಾ ಇರಿ
ವರ್ತಮಾನ ಪತ್ರಿಕೆಗಳು, ಸ್ಪರ್ಧಾಸ್ಫೂರ್ತಿ, ಕಾಂಪಿಟೇಷನ್ ವಿಜನ್, ಯೋಜನಾ ಮ್ಯಾಗಝಿನ್, ಡೆಕ್ಕನ್ ಹೆರಾಲ್ಡ್, ಹಿಂದೂ ನ್ಯೂಸ್ ಪೇಪರ್ ಅವಶ್ಯವಾಗಿ. ಸ್ನೇಹಿತರೆ, ನಮ್ಮ ಕರ್ತವ್ಯನೇ ಓದುವಂಥದ್ದು. ಓಕೆ, ಹೀಗಾಗಿ ಲೆಟ್ಸ್ ಡೂ ಅವರ್ ಡ್ಯೂಟಿ ವಿತ್ ಆನೆಸ್ಟಿ, ಪ್ರಾಮಾಣಿಕವಾಗಿ ನಿರಂತರವಾಗಿ ಮಾಡ್ತಾ ಇರೋಣ. ಮುಂಬರುವ ಪರೀಕ್ಷೆಗಳಿಗೆ ನಿಮ್ಮ ತಯಾರಿ ಭರ್ಜರಿಯಾಗಿ ಸಾಗಲಿ, ನಿಮಗೆ ಸಾಕಷ್ಟು ಹೆಲ್ಪ್ ನಮ್ಮಿಂದ ಆಗಲಿ ಅಂತ ಪ್ರಾರ್ಥಿಸುತ್ತಾ, ಈ ಅವಕಾಶವನ್ನು ಕೊಟ್ಟಂತಹ ನಮ್ಮ ನಿರ್ದೇಶಕರು ಶ್ರೀ ಲಕ್ಷ್ಮಣ ಪರ್ಸರ್ ಅವರಿಗೂ, ಕೇಳಿದಂತ ನಿಮಗೂ, ನಿಮಗೆ ಅನುವು ಮಾಡಿಕೊಟ್ಟ ನಿಮ್ಮ ಪಾಲಕರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಅನ್ನ ಹೇಳಿ. ಮೈ ಡಿಯರ್ ಫ್ರೆಂಡ್ಸ್, ವಿನ್ನರ್ ನೆವರ್ ಕ್ವಿಟ್ಸ್ ಅಂಡ್ ಕ್ವಿಟ್ಟರ್ ನೆವರ್ ವಿನ್ಸ್. ಬಿ ಎ ವಿನ್ನರ್, ಬಿಟ್ಟು ಕೊಡುವವ ಗೆಲ್ಲೋದಿಲ್ಲ, ಗೆಲ್ಲುವ ಬಿಟ್ಟು ಕೊಡೋದಿಲ್ಲ. ನೀವೆಲ್ಲ ಬಿಟ್ಟು ಕೊಡದೆ ಗೆಲ್ಲುವವರಾಗಿ ಒಳ್ಳೆ ಜಾಬ್ ಅನ್ನ ಪಡೆಯುವಂತರಾಗುತ್ತೆ ಹೇಳ್ತಾ, ಮತ್ತೆ ಮುಂದಿನ ತರಗತಿ ಭೇಟಿಯಾಗೋಣ. ಆಲ್ ದ ಬೆಸ್ಟ್, ಸಿ ಯು ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.